श्री गुरुभ्यो नमः। हरिः ओम्। हयग्रीवं चिदानन्द विग्रहं सदनुग्रहं दशग्रीवच्छदं शापान् मणिग्रीव विमोचनम् स्वनाम ग्रहणादेव निरस्तग्रह विग्रहं वृन्दावनगतं वन्दे ब्रह्म रुद्रेन्द्र वन्दितम् स्वान्तस्थानन्तशय्याय पूर्ण ज्ञान रसार्णसे उत्तुंग वाक्तरंगाय मध्वदुग्धार्थये नमः। गुरुमखिल गुणज्ञं सद्गुणैकाधिवासं शमदम परिनिष्ठं सत्वनिष्ठं वरिष्ठं सकल सुजन शिष्टं नित्य निर्धूत कष्टं हय मुख पद निष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजताम कल्पवृक्षाय नमताम कामधेनवे। नीला कराक्षिता अनंत लीला गोपाल पालितान विद्यापयोनिधीन वंदे ब्रह्म विद्या गुरुन् नमः। ब्रह्मचर्य हरिप्रीत सुविद्या वादशारिनः इष्टदान कष्टहर्त्रोन्नः विद्यामान्यान् मुनीन् नमः। वादिराज पदद्वंद्व वारिजासक्त मानसान विश्वप्रिय गुरुन् वंदे मंदोहं देवि शुद्धये। सत्यम सत्यम पुनः सत्यम विष्णुतीर्थ प्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्दे कृष्णदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्य गुरुं भजे। श्रीगुरुभ्यो नमः। हरिः ओम्। सन्दर्भ पितृगळ नेनपु। ಇಲ್ಲಿ ಪ್ರಧಾನ ಪ್ರಶ್ನೆ ಬರೋದು, ಶ್ರಾದ್ದ ಹೇಗೆ ಮಾಡಬೇಕು, ಮಾಡಬೇಕಾದ ಕ್ರಮ ಹೇಗೆ, ಯಾರನ್ನ ಉದ್ದೇಶಿಸಿ ಮಾಡಬೇಕು, ಮಾಡುವ ಕಾಲಕ್ಕೆ ಯಾರು ಯಾರು ಬರುತ್ತಾರೆ, ಅಲ್ಲಿ ಶ್ರಾದ್ದದಲ್ಲಿ ಬರುವವರು ಯಾರು ಎಂಬ ಪ್ರಶ್ನೆ. ಆಚಾರ್ಯರು ಯದ್ಯಪಿ ಹರಿವಂಶವನ್ನೇ ತಗೊಂಡು ಹೇಳಿದರು, ಈ ವಿಷಯಗಳನ್ನೇ ಹೇಳಿದ್ದಾರೆ ಅಂತ ಕಾಣುತ್ತೆ. ಅದರಲ್ಲಿ ವಿಶೇಷವಾಗಿ ಭೀಷ್ಮಾಚಾರ್ಯರು ಶ್ರಾದ್ದವನ್ನ ಮಾಡಲಿಕ್ಕೆ ಹೊರಟಿರುತ್ತಾರೆ. ಶ್ರಾದ್ದವನ್ನ ಮಾಡಲಿಕ್ಕೆ ಹೊರಟಾಗ ಪಿಂಡವನ್ನ ಭೂಮಿಯ ಮೇಲಿಡ್ಲಿಕ್ಕೆ ಹೋದರೆ ಅವರ ತಂದೆಯ ಕೈ ಮೇಲಕ್ಕೆ ಬರುತ್ತೆ. ಮೇಲಕ್ಕೆ ಬಂದಾಗ ಅಂದರೆ ನನ್ನ ಕೈಯಲ್ಲೇ ಕೊಡು, ಕೈಯಲ್ಲೇ ಪಿಂಡವನ್ನ ಸ್ವೀಕಾರ ಮಾಡುವುದು ಅದು ತ್ರೇತಾಯುಗದ ಧರ್ಮ, ರಾಮನ ಚರಿತ್ರೆಯಲ್ಲಿ ಬರುತ್ತೆ. ಯದ್ಯಪಿ ಸೀತಾದೇವಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರುವ ಕಾಲಕ್ಕೆ ಸಖಿ ಕೇಳುತ್ತಾಳೆ, ಪಿಂಡ ಅಂದ್ರೆ ಏನು, ಅದು ಹೇಗಿಡುತ್ತಾರೆ ಅಂದಾಗ ಸೀತಾದೇವಿ ಅಲ್ಲಿರುವ ಒಂದು ಅನ್ನವನ್ನು ತಗೊಂಡು ಮುದ್ದೆ ಮಾಡಿ ಇದನ್ನ ಪಿಂಡ ಅಂತಾರೆ ಅಂತ ಇಡ್ಲಿಕ್ಕೆ ಹೋದಾಗ ಕೈ ಬರುತ್ತೆ. ಅದು ದಶರಥ ಮಹಾರಾಜನ ಕೈಯೇ ಬರುತ್ತೆ. ಕೊಡಮ್ಮ ಅಂತ, ನನ್ನ ಪತಿ ನಿಮಗಾಗಿ ಕಾದಿದ್ದಾರೆ, ನಾನು ಕೊಡಬಾರದು, ಕ್ಷಮಾ ಮಾಡಿ ಅಂತ ಪಕ್ಕಕ್ಕೆ ಇಟ್ಬಿಡ್ತಾಳೆ. ಆಕೆ ಕೈಯಿಂದ ಸ್ವೀಕಾರ ಮಾಡಬೇಕು ಅನ್ನೋದ್ರಿಂದ ಮಹಾರಾಜ ಮಹಾಲಕ್ಷ್ಮಿ ಬಂದಿದ್ದಾಳೆ. ಇದು ತ್ರೇತಾಯುಗದ ಧರ್ಮ. ಆದರೆ ದ್ವಾಪರ ಯುಗದಲ್ಲಿ ಧರ್ಮ ಕೈಗೆ ಕೊಡೋದಲ್ಲ ಅಂತ ಹೇಳಿ ಅದು ತಂದೆ ಹೇಳ್ತಾರೆ. ಚೆನ್ನಾಗಿ ಒಳ್ಳೆ ಶ್ಲೋಕಗಳಂತ ಹೇಳ್ತಾರೆ. ಆ ಕೈಯನ್ನ ನೋಡಿದೆ, ಆ ಕೈಯನ್ನ ನೋಡಿದಾಗ ಆ ಕೈ ಬೆರಳುಗಳಿಗಿರತಕ್ಕಂತಹ ಉಂಗುರ, ಆ ಕೈ ಲಕ್ಷಣ ನೋಡಿದರೆ ನಮ್ಮಪ್ಪನದ್ದೇ ಅಂತ ಗೊತ್ತಾಯಿತು ಶಂತನು ಮಹಾರಾಜನದ್ದೇ. ಅದಕ್ಕೆ ಅಪ್ಪನಿಗೆ ಹೇಳಿದೆ, ಈ ಯುಗದ ಧರ್ಮ ಅಲ್ಲ, ಕೈಗೆ ಕೊಡಲ್ಲ ಅಂತ ಕಳಗಿಟ್ಟೆ. ಅದಕ್ಕೆ ಆ ದಯಾದ ವಾನಸ್ನಿ, ಒಳ್ಳೆ ಉತ್ತಮ ಸಂತತಿ ನನಗೆ ಬಂದಿತ್ತಯ್ಯ, ಬಹಳ ಸಂತೋಷ ಆಯಿತು, ಧರ್ಮ ಪಾಲನೆ ಮಾಡಿದ್ಯೋ, ಅಪ್ಪ ಬಂದಲ್ಲ ಆದ್ರಿಂದ ಸ್ವಲ್ಪ ಧರ್ಮ ತಪ್ಪಿಸಿ ಅಪ್ಪನ ಕೈಗೆ ಕೊಟ್ಟು ಬಿಡೋಣ ಅಂತ, ಧರ್ಮ ತಪ್ಪಿಸುವವನಾಗ್ಲಿಲ್ಲ ಅಂತ ಸಂತೋಷ ಪಟ್ಟು ವರ ಕೇಳು ಅಂತ. ಬನ್ನಿ,
ವರ ಕೇಳು ಅಂದಾಗ ಎರಡು ವರಗಳನ್ನ ಕೇಳು ಅಂತಾರೆ. ಒಂದು ಇಚ್ಛಾ ಮರಣ, ಯಾವಾಗ ಬೇಕಾದರೂ ಮರಣ ಬಹಳ ಕಷ್ಟ. ನಾವು ಅಂದುಕೊಳ್ತೇವೆ ಇಚ್ಛಾ ಮರಣ ಅಂದ್ರೆ ಎಷ್ಟು ಸಂತೋಷ, ಅದು ಯಾವಾಗ ಬೇಕಾದ್ರೂ ಹೋಗುವುದು. ಸಾಮಾನ್ಯವಾಗಿ ನಮಗೆ ಬರುವ ತೊಂದರೆಗಳಿಗೆ ಆದಷ್ಟು ಬೇಗ ಹೋದರೆ ಸಾಕು ಅಂತಿರುತ್ತೆ. ಅಂತ ಅದು ಇನ್ನಾ ಬದುಕಿರಬೇಕು ಅಂತ ಯಾರಿಗೂ ಸಾಮಾನ್ಯವಾಗಿ ಇರಲ್ಲ. ಅದರಲ್ಲೂ ಭೀಷ್ಮಾಚಾರ್ಯರಿಗೆ ಹೇಗಿತ್ತು ಅಂದರೆ, ನಮಗೆ ಚಿಕ್ಕ ಸೂಜಿ ಚುಚ್ಚಿದರೇನೆ ಅಪಾಂತೆ, ಅಂಥದ್ದು ಬಾಣ, ಅಯ್ಯಂಥ ಬಾಣ, ಚೂಪಾದ ಬಾಣ, ಅದು ಮೈಯಲ್ಲಿ ನಾಟಿದೆ, ಮೈಯೆಲ್ಲ ನಾಟಿದ ಬಾಣಗಳು, ಆ ಬಾಣಗಳ ಮೇಲೆ ಮಲಗಿದ್ದಾರೆ. ಎಷ್ಟು ಭಾರದ ವ್ಯಕ್ತಿ, ಆ ಬಾಣಗಳ ಮೇಲೆ ಮಲಗಿದರೆ ಬಾಣ ಸುಮ್ಮನೆ ಕೂಡಲ್ಲ, ಕ್ಷಣೇ ಕ್ಷಣೇ ಒಳಗೆ ಕರಳುಗಳನ್ನ ಒಳಗೆ ನರಗಳನ್ನ ಕತ್ತರಿಸ್ತಾ ಇದೆ, ಅದರ ಇಲಿ ತರ ಅದು ಕಟ್ತಾನೆ ಇದೆ. ಅಂಥ ಕಾಲಕ್ಕೆ ಯಾರಾದರೂ ಇನ್ನ ಬದುಕಬೇಕು ಅಂತಿರ್ತಾರೆ ಅಂದ್ರೆ, ಬೇಗ ಬಿಟ್ರೆ ಸಾಕಪ್ಪ ಹೇಳ್ತಾರೆ. ಸಾವಿರ ಚೇಳು ಕಡೆದ ನೋವು ಕ್ಷಣ ಕ್ಷಣಕ್ಕೆ ಪಡ್ತಿದ್ರಂತೆ ಮಹಾನುಭಾವರು. ಅಂಥ ನೋವು ಪಡ್ತಾ ಇದ್ರು ಸ್ವಲ್ಪ ಉತ್ತರಾಯಣ ಬರಲಿ ಅಂತ ಕೇಳಿಕೊಂಡು ಪ್ರಾಣ ಬಿಟ್ರು. ಅದಕ್ಕೆ ಅಪ್ಪ ಕೊಟ್ಟಿದ್ರು, ಇಂಥ ವ್ಯಕ್ತಿ ಇವ ಅದಕ್ಕೆ ಅವರ ಕೊಡ್ಲಿ. ಎರಡನೇ ವರ ಕೇಳು ನಿನ್ನಿಷ್ಟ. ಅವಾಗ ನೋಡಿ ನಾವು ಏನನ್ನು ಕೇಳ್ತೇವಿ, ಅವರು ಜ್ಞಾನ ಕೇಳುತ್ತಾ ಇದ್ದಾರೆ. ಏನು ಅಂದ್ರೆ, ಪಿತೃಗಳು ಅಂದ್ರೆ ಯಾರು, ಹೋದವರೇ ಬರ್ತಾರ ಇಲ್ಲವ, ಈ ಪ್ರಶ್ನೆಗಳನ್ನೆಲ್ಲ ಕೇಳಿ. ಅಲ್ಲ ನಾನು ಹೇಳಿದ್ದನ್ನೇ ಹೇಳ್ತಾ ಇದ್ದೀನ, ಇಲ್ಲಲ್ಲ ಇವೆಲ್ಲ ಬಂತ, ಇದ್ಯಾವುದು ಬಂದಿಲ್ಲ. ಯಾಕಂದ್ರೆ ಪಾಪ ಮತ್ತು ಬಡಿಸಿದ್ದೇ ಬಡಿಸಿದ್ರೆ ಕಷ್ಟ, ಒಂದೇ ಹುಳಿ ಬಂದಿರುತ್ತೆ, ಹತ್ತು ಜನ ಹುಳಿ ಕೇಳಿಬಿಟ್ರೆ ಕೂತವರಿಗೆ ವೈರಾಗ್ಯ ಬರುತ್ತೆ, ಬೇರೆ ಐಟಮ್ ಬರಲಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಸರಿ, ಒಂದು ವೇಳೆ ಬಂದ ಐಟಮ್ ಬಂದ್ರೆ ಡಬಲ್ ಚಾನ್ಸ್. ಯಾಕಂದ್ರೆ ನಮ್ಮ ತಲೆ ಎಷ್ಟು ಅಂದರೆ, ಜ್ಞಾನ ಬಂದ ಕೂಡಲೇ ಬ್ಲಾಟಿಂಗ್ ಪೇಪರ್ ತರ ಹೀರಿಕೊಳ್ಳೋದಲ್ಲ, ಬಿಟ್ಟು ಬಿಡ್ತಾ ಇರುತ್ತೆ. ಆದ್ದರಿಂದ ಎಷ್ಟು ಸಲ ಬಡಿಸಿದ್ರು ಚೂರೇ ಹೀರುತ್ತ, ಆದ್ದರಿಂದ ಮತ್ತು ಬಡಿಸಿದ್ರು ಅಡ್ಡಿ ಇಲ್ಲ. ಸರಿ, ಅವಾಗ ಭೀಷ್ಮಾಚಾರ್ಯ ಕೇಳ್ತಾರೆ, ಈ ಶ್ರಾದ್ದದಲ್ಲಿ ಯಾರು ಬರ್ತಾರೆ ಅಂದ್ರೆ, ಸತ್ತವರೇ ಬರ್ತಾರ ಯಾರಾದರೂ ಬರ್ತಾರೆ. ಅವಾಗ ಹೇಳ್ತಾರೆ, ಅಸ್ಮಾನ್ ಆಪ್ಯಾಯ ಇಷ್ಯಂತಿ ಸ್ವರ್ಗಸ್ಥಾನ ವಿಭಾರತ ಅಂತ ಸ್ಪಷ್ಟ ಹೇಳ್ತಾರೆ. ಏನದು, ಪಿತೃದೇವತೆಗಳು ಅಂತ ಬರ್ತಾರಯ್ಯ, ಆ ಪಿತೃದೇವತೆಗಳು ಬಂದು ನೀವು ಕೊಟ್ಟದ್ದನ್ನು ಸ್ವೀಕಾರ ಮಾಡಿ ನಾವು ಯಾರು ಹೋದವರು ಎಲ್ಲಿರ್ತೇವೋ ಸ್ವರ್ಗಸ್ಥಾನಪಿ, ಸ್ವರ್ಗದಲ್ಲಿ ಇರುವಂತವರಿಗೂ ಆಪ್ಯಾಯ ಇಷ್ಯಂತಿ, ನಮಗೆ ಬೇಕಾದ್ದನ್ನ ಕೊಟ್ಟು ಸಂತೋಷ ಕೊಡ್ತಾರೆ. ಯಾರು ಪಿತೃದೇವತೆಗಳು ಬರುತ್ತಾರೆ. ಅವಾಗ ಅಡ್ಡಿ ಇಲ್ಲ, ಪಿತೃದೇವತೆಗಳು ಬರ್ತಾರೆ. ಆದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಕಲ್ಪನೆ ಏನು ಬಂದಿರುತ್ತೆ ಅಂದರೆ, ಹೋದವರೇ ಅಲ್ಲಿ ಬರ್ತಾರೆ. ಹೌದ್ ತಾನೆ, ಆ ನಮಸ್ಕಾರ ಮಾಡುವಾಗಲೂ ಅಥವಾ ಅಲ್ಲಿ ಏನು ಪಿಂಡ ಇಡುವಾಗಲೂ ಏನು ಮಾಡುವಾಗಲೂ ನಮ್ಮಪ್ಪ ಬಂದಿರ್ತಾರೆ, ನಮ್ಮ ತಾತ ಬಂದಿರ್ತಾರೆ ಅಂತಲೇನೆ ಕಲ್ಪನೆ ಕೂತಿರುತ್ತೆ. ಸುತರಾಂ ಇಲ್ಲ. ಯಾಕೆ ಹೀಗೆ ನೋಡಿ, ನಾವೆಲ್ಲ ನಮ್ಮಲ್ಲೆಲ್ಲ ಏನಂತ ಕರೀತಾರೆ, ನಿರಂಶರು ಅಂತಾರೆ. ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಇರ್ಲಿಕ್ಕಾಗಲ್ಲ, ಅದೇ ಇದ್ದಿದ್ರೆ ಇಲ್ಲಿ ಇದ್ದು ಇನ್ನೊಂದು ಪ್ರವಚನಕ್ಕೆ ನಾನು ಹೋಗ್ತಾ ಇದ್ದೆ ಅಲ್ಲವೇ, ಹಾಗಾಗಲ್ಲ. ಆದ್ದರಿಂದ ನಾವು ನಿರಂಶರು, ಒಂದೇ ಕಡೆ ಸತ್ತ ಮೇಲೂ ಒಂದ ಸ್ವರ್ಗದಲ್ಲಿರಬೇಕು, ಒಂದ ನರಕದಲ್ಲಿರಬೇಕು, ಒಂದ ಭೂಮಿಯಲ್ಲೂ ಹುಟ್ಟಿರಬೇಕು. ಅಂಥ ಸ್ಥಿತಿಯಲ್ಲಿ ಇನ್ನೊಂದು ರೂಪ ತಗೊಂಡು ಶ್ರಾದ್ದಕ್ಕೆ ಬರುವ ಶಕ್ತಿ ಆ ಜೀವನಿಗಿಲ್ಲ, ಯಾವ ಜೀವರು ಅವ್ರು ಬರಲ್ಲ. ಸರಿ, ಶಂತನು ಮಹಾರಾಜ ಬಂದಿದ್ದನಲ್ಲ,
ನೀವೇ ಹೇಳ್ತಾ ಇದ್ದೀರಾ. ಶ್ರಾದ್ದ ಕಾಲಕ್ಕೆ ಶಂಕರ ಮಹಾರಾಜನ ಕೈ ಬಂತಲ್ಲ ಅಂದ್ರೆ ಆತನ ಬಾಯಿಯಿಂದಲೇ ಬಂದ ಮಾತು. ಏನು, ನಾವು ಸ್ವರ್ಗದಲ್ಲಿ ಇದ್ದರೂ ನಮ್ಮನ್ನ ಅಲ್ಲಿಯೇ ತೃಪ್ತಿ ಪಡಿಸ್ತಾರೆ ಅಂದ್ರೆ ಇಲ್ಲೇ ಬಂದು ತೃಪ್ತಿ ಪಟ್ಟಾಗ ಮತ್ತಲ್ಲಿ ಬಂದು ಕೊಡೋದೇನಿದೆ ಅಂದರೆ ಆ ದಿವಸ ಮಾತ್ರ ಭೀಷ್ಮಾಚಾರ್ಯರನ್ನ ಪರೀಕ್ಷಾ ಮಾಡಲಿಕ್ಕೆ ಬಂದದ್ದಷ್ಟೇ ಹೊರತು ಸಾಮಾನ್ಯವಾಗಿ ಯಾರೂ ಅಲ್ಲಿ ಬರುವುದಿಲ್ಲ. ಹಾಗಾದರೆ ಯಾರು ಬರ್ತಾರೆ? ಪಿತೃದೇವತೆಗಳು ಅಂತ ಒಂದು ವರ್ಗ, ಪಿತೃದೇವತೆಗಳು ಅಂತ ಒಂದು ವರ್ಗ. ಇವರ ಕುರಿತು ಪ್ರಶ್ನೆ ಮಾಡುತ್ತಾರೆ. ಪ್ರಶ್ನೆ ಮಾಡಿದಾಗ ಸ್ವಲ್ಪ ಮಾತ್ರ ಹೇಳಿ ನನ್ನ ಈ ಶ್ರಾದ್ದಕ್ಕೆ ಭೋಜನಕ್ಕಾಗಿ ಒಳ್ಳೆ ಬ್ರಾಹ್ಮಣರು ಬಂದಿದ್ದಾರೆ. ಯಾರಿಗೂ ಮಾರ್ಕಂಡೇಯರೇ ಬಂದಿದ್ದಾರೆ ನೋಡಿ, ಇಂಥ ಭಾಗ್ಯ ಅವರಿಗೆಲ್ಲ. ಮಾರ್ಕಂಡೇಯರೇ ಶ್ರಾದ್ದಕ್ಕೆ ಬ್ರಾಹ್ಮಣರಾಗಿ ಬಂದಿದ್ರು. ಅದಕ್ಕೆ ಮಾರ್ಕಂಡೇಯರನ್ನ ಪ್ರಶ್ನೆ ಮಾಡಯ್ಯ, ಅವರೇ ನಿನಗೆ ಎಲ್ಲ ಉತ್ತರವನ್ನ ಹೇಳುತ್ತಾರೆ ಅಂದಾಗ ಅವಾಗ ಮಾರ್ಕಂಡೇಯರಿಗೆ ಭೀಷ್ಮಾಚಾರ್ಯ ನಮಸ್ಕಾರ ಮಾಡಿ ಕೇಳುತ್ತಾರೆ, ಸ್ವಾಮಿ ನನ್ನ ಈ ಶ್ರಾದ್ದ ವಿಷಯಕ ಪ್ರಶ್ನೆಗಳನ್ನ ನೀವು ಉತ್ತರ ಕೊಡಿ ಅಂದಾಗ ಮಾರ್ಕಂಡೇಯರು ತುಂಬಾ ಸುಂದರವಾಗಿ ಹೇಳುತ್ತಾ ಬರುತ್ತಾರೆ. ಅಯ್ಯ, ಇದರಲ್ಲಿ ಪಿತೃಗಳು ಅಂತಿದ್ದಾರೆ. ಯಾರಿವರು ಅಂದರೆ ಬ್ರಹ್ಮದೇವರ ಮಾನಸ ಪುತ್ರರು. ಬ್ರಹ್ಮದೇವರ ಮಾನಸ ಪುತ್ರರು. ಇವರ ಸೃಷ್ಟಿ ಯಾವಾಗಾಯಿತು? ದೇವತೆಗಳ ಸೃಷ್ಟಿಯಾದ ಮೇಲೆ ಪಿತೃಗಳ ಸೃಷ್ಟಿಯಾಯಿತು. ದೇವತೆಗಳ ಸೃಷ್ಟಿಯಾದ ಮೇಲೆ ಪಿತೃಗಳ ಸೃಷ್ಟಿಯಾಯಿತು. ಈ ಪಿತೃಗಳ ಸೃಷ್ಟಿ ಆಗುವ ಕಾಲಕ್ಕೆ ಅವರವರ ಶರೀರ ಕಲ್ಪನೆ ಆಗುವಾಗ, ಶರೀರ ಕಲ್ಪನೆ ಆಗುವಾಗ ಬ್ರಹ್ಮದೇವರೇ ಅವರ ಸೃಷ್ಟಿ ಮಾಡಿದ್ರು. ಆ ಶರೀರ ಕಲ್ಪನೆ ಆಗುವಾಗ ತತ್ವಾಭಿಮಾನಿ ದೇವತೆಗಳೆಲ್ಲ ಅದರಲ್ಲಿ ಭಾಗವಹಿಸಿದರು. ಅದರಿಂದ ಏನಾಯಿತು? ಸಾಕ್ಷಾತ್ತಾಗಿ ಇಮ್ಮಿಡಿಯೇಟ್ ಕಾಂಟ್ಯಾಕ್ಟ್ ಯಾರಿಗೆ ಬಂತು? ಪಿತೃದೇವತೆಗಳಿಗೆ. ದೇವತೆಗಳ ಕಾಂಟ್ಯಾಕ್ಟ್ ಬಂದಿದೆ ಆ ಶರೀರ ಕೊಟ್ಟದ್ದವರು. ಯಾರು ಶರೀರ ಕೊಡುತ್ತಾರೋ ಅವರನ್ನೇನಂತ ಕರೀತಾರೆ? ಅಪ್ಪ, ಪಿತೃ ಅಂತ ಕರೀತಾರೆ. ಆದ್ದರಿಂದ ಪಿತೃದೇವತೆಗಳಿಗೆ ತಂದೆ ಸ್ಥಾನದಲ್ಲಿ ಬಂದವರು ಯಾರು? ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಎಲ್ಲರೂ ಕೂಡ. ಒಂದು ಸಲ ಏನಾಯಿತು? ಬ್ರಹ್ಮದೇವರು ಎಲ್ಲರಿಗೂ ಹುಟ್ಟು ಕೊಟ್ಟವರು. ಅಂಥ ಬ್ರಹ್ಮದೇವರು ಎಲ್ಲರಿಗೆ ಅನುಗ್ರಹ ಮಾಡಿದ ಮೇಲೆ ಅವರ ಅಂತರ್ಯಾಮಿ ಭಗವಂತನನ್ನ ಎಲ್ಲರೂ ನಾವು ಉಪಾಸನೆ ಮಾಡಬೇಕು. ದೇವತೆಗಳಿಗೆ ಚೂರು ಗರ್ವ ಬಂತಂತೆ. ಅಲ್ಲ, ಅವ್ರಿಗೂ ಬರುತ್ತಾ? ಆ ಪ್ರಾರಬ್ಧ ಕರ್ಮ ಯಾರಿಗೂ ತಪ್ಪಿದ್ದಲ್ಲ, ಚೂರು ಗರ್ವ ಬಂತು. ಅದಕ್ಕೆ ಬ್ರಹ್ಮದೇವರ ಪೂಜೆಯನ್ನೇ ಚೂರು ಉಪೇಕ್ಷಾ ಮಾಡಿದರಂತೆ. ಅದಕ್ಕೆ ಬ್ರಹ್ಮದೇವರಿಗೆ ಸಿಟ್ಟು ಬಂದಂತೆ. ಅಲ್ರಿ, ಬ್ರಹ್ಮದೇವರ ಪೂಜಾ ಇವರು ಉಪೇಕ್ಷಾ ಮಾಡಿದರೆ ಬ್ರಹ್ಮದೇವರಿಗೆ ಅದರಲ್ಲಿ ಅಪೇಕ್ಷಾ ಇತ್ತೇನು? ಅವರಿಗೆ ಅಪೇಕ್ಷಾ ಇತ್ತೇನು? ಇಲ್ಲ. ಅವರೇನು, ಇವರು ನನ್ನ ಮೂಲಕ ಭಗವಂತನ ಉಪಾಸನೆ ಮಾಡದಿದ್ರೆ ಕೆಳಗೆ ಬಿದ್ದು ಹೋಗ್ತಾರೆ ಎಂಬ ದುಃಖದಿಂದ ಶಾಪ ಕೊಟ್ರು. ಏನು ಶಾಪ ಕೊಟ್ರು? ತತ್ವಜ್ಞಾನ ವಿಮುಖರಾಗಲಿ. ಅವಾಗ ಅವರು ಶರಣಾಗತರಾಗ್ತಾರೆ. ಸ್ವಾಮಿ ತಪ್ಪಾಯಿತು ಅಂತ ಹೇಳಿದಾಗ ನೀವು ಮಾಡಬಾರದಾಗಿತ್ತು, ಮಾಡಿದ್ದೀರಾ, ಜ್ಞಾನ ತಿರೋಧಾನ ಆಗಿದೆ. ಪುನಃ ಜ್ಞಾನ ಪಡ್ಕೋಬೇಕಾದರೆ ನಿಮ್ಮ ನಂತರ ಹುಟ್ಟಿದ ದೇವತೆಗಳಿದ್ದಾರಲ್ಲ ಅವರತ್ರ ಹೋಗಿ ಅವರು ನಿಮಗೆ ಉಪದೇಶ ಕೊಡುತ್ತಾರೆ. ಇಂಥ ಪರಿಸ್ಥಿತಿ ಬಂದ್ರು. ಅವರೆಲ್ಲರೂ ಇಲ್ಲಿಗೆ ಬಂದರು. ಪಿತೃದೇವತೆಗಳು ಅವರಿಗೆ ವಿಶೇಷವಾದ ಜ್ಞಾನೋಪದೇಶ ಕೊಡುತ್ತಾರೆ. ಕೊಟ್ಟು ನಂತರ ಅವರನ್ನ ಏನಂತ ಕರೀತಾರೆ? ದೇವತೆಗಳನ್ನ ಅಂದ್ರೆ ಪುತ್ರಾಹ ಅಂತ ಕರೀತಾರೆ. ಏ ಮಕ್ಕಳ ಅಂತ ಕರೀತಾರೆ. ಅವರಿಗೆ ದುಃಖ ಆಗುತ್ತೆ. ಏನೇ, ನಾವು ನಿಮಗೆ ಜನ್ಮ ಕೊಟ್ಟವರು, ನಮ್ಮನ್ನ ನೀವು ಇದೇ ಮಕ್ಕಳೇ ಅಂತ ಕರೀತಿರಲ್ವಾ? ಅದನ್ನು ಬ್ರಹ್ಮದೇವರಿಗೆ ಕಂಪ್ಲೇಂಟ್ ಮಾಡುತ್ತಾರೆ. ಸ್ವಾಮಿ ಇವರು ನಮ್ಮನ್ನು ಹೀಗೆ ಕರೀತಾ ಇದ್ದಾರೆ. ಹರಿವಂಶ ಸ್ಪಷ್ಟ ಎಲ್ಲ ಬರ್ತಾ ಇದೆ. ಬ್ರಹ್ಮದೇವರು ಅಂದ್ರು ಸತ್ಯ ಅಂದ್ರು. ಯಾಕೆ? ಶರೀರ ಕೊಟ್ಟದ್ದಕ್ಕೆ ನೀವು ಪಿತೃಗಳವರಿಗೆ, ಜ್ಞಾನ ಕೊಟ್ಟದ್ದಕ್ಕೆ ಅವರು ನಿಮಗೆ ಪಿತೃಗಳು. ಅದಕ್ಕೆ ಒಬ್ಬರಿಗೊಬ್ಬರು ಪಿತೃಗಳಾಗಿದ್ದೀರಿ ಅಂತ ಹೇಳಿದಾಗ ಅವಾಗ ದೇವತೆಗಳು ಸಂತೋಷದಿಂದ ಬಂದು ನಮಗಿಷ್ಟು ಜ್ಞಾನ ಕೊಟ್ಟಿದ್ದೀರಾ, ಅದಕ್ಕೆ ನಿಮಗೆ ವರ ಕೊಡ್ತಾ ಇದ್ದೀವಿ. ಜಗತ್ತಿನಲ್ಲಿ ನಿಮ್ಮ ಪೂಜೆ ಮಾಡದೆ, ನಿಮ್ಮ ಅರ್ಚನೆ ಮಾಡದೆ ಯಾವ ಪ್ರಾಣಿಗೂ ಅಭ್ಯುದಯ ಒಳ್ಳೇದಾಗದೆ ಹೋಗಲಿ ಅಂದ್ಬಿಟ್ಟು
ಅವಾಗ ಈ ಶ್ರಾದ್ದ ಅಂಬುದು ಪಿತೃಶ್ರಾದ್ದ ಅಂಬುದು ಯಾರ್ಯಾರು ಮಾಡುತ್ತಾರೆ ಅಂತ ಪಟ್ಟಿ ಕೊಡುತ್ತಾರೆ. ಯಾರು? ಗರುಡಾದಿ ದೇವತೆಗಳೇ ಶ್ರಾದ್ದ ಮಾಡುತ್ತಾರಂತೆ. ಈ ದೇವತೆಗಳು ಬರುತ್ತಾರೆ, ಭಗವಂತನ ವಿಭೂತಿ ಅವರಲ್ಲಿ ನಿಂತಿರುತ್ತೆ. ಅದರಲ್ಲಿ ಮೂರು ಜನ ಒಂದು ವರ್ಗ, ನಾಲ್ಕು ಜನ ಒಂದು ವರ್ಗ ಅಂತಾದ್ರು, ಮೂರ್ತರು ಅಮೂರ್ತರು ಅಂತ. ಅಂದರೆ ಕಾಣುವ ಶರೀರ, ಕಾಣದಿರುವ ಶರೀರ ಇರುವಂಥವರು. ಅದರಲ್ಲಿ ಅಗ್ನಿಶ್ವಾತ್ತರು, ಆಜ್ಯಪರು, ಬರ್ಹಿಷದರು, ಸೋಮಪರು ಅಂತ. ಆದರೆ ಸುಕಾಲರು, ಸುಸ್ವಧರು, ನಂತರ ವೈಭ್ರಾಜರು ಅಂತ ವಿಶೇಷವಾಗಿರತಕ್ಕಂಥ ಏಳು ವರ್ಗ ಬಂತು. ಸರಿ, ಬ್ರಾಹ್ಮಣರಾದವರು ನಮಗೆ ಯಾರು ಬರುತ್ತಾರೆ? ಒಬ್ಬೊಬ್ಬರು ಒಂದೊಂದು ವರ್ಗಕ್ಕೆ ಹೋಗ್ತಾ ಬರುತ್ತಾರೆ. ಅದರಲ್ಲಿ ನಮಗೆ ಬರುವವರು ಯಾರು? ಸುಕಾಲ ನಾಮಕ ಪಿತೃಗಣ ನಮಗೆ ಬರುತ್ತೆ ಅಂದರು. ನಮಗೆ ಪರಿಚಯವೇ ಇರಲ್ಲ. ಶ್ರಾದ್ದದಲ್ಲಿ ಆ ದೇವತೆಗಳು ಬರ್ತಾರೆ ಎಂಬ ಎಚ್ಚರವೇ ಇರಲ್ಲ. ನಮಗೇನು ಅಡಿಷನಲ್ ಕ್ವಶನ್, ನಾವು ಮಾಡೋ ಶ್ರಾದ್ದಕ್ಕೂ ಬರ್ತಾರ ಎಂಬ ಕ್ವಶನ್ ಮಾರ್ಕ್ ನಮಗಿರುತ್ತೆ. ಹೌದಲ್ವೇ? ನಮಗೂ ಈ ದೇವತೆಗಳು ಬರ್ತಾರ? ಸುಮ್ಮನೆ ಇಲ್ಲದ ಕಲ್ಪನೆ ಅಂದ್ರೆ, ಹೇಳುತ್ತಾರೆ ತಾಯಿಗೆ ಚೆನ್ನಾಗಿ ಬಂದಂದು ಒಳ್ಳೆ ಮೇಲಕ್ಕೆ ಬಂದಂತ ಮಗನ ಮೇಲಕ್ಕಿಂತ ಹಾಳಾದ ಮಗನ ಮೇಲೆ ಕಣ್ಣು ಜಾಸ್ತಿ. ಹೌದಾ? ಒಳ್ಳೆ ಒಳ್ಳೆ ಸಾಧಕರಿಗಿಂತ ನಮ್ಮಂತ ಅಲ್ಪ ಸಾಧಕರನ್ನ ಉದ್ಧಾರ ಮಾಡಬೇಕೆಂಬ ಕರುಣೆ ಇದ್ದದ್ದಕ್ಕೆ ಅವರನ್ನ ದೇವತೆಗಳು. ನಾವು ಮಾಡುವ ಶ್ರಾದ್ದಕ್ಕೂ ಅವರು ಬಂದೇ ಬರುತ್ತಾರೆ. ಆ ಬಂದವರು ಪಿತೃಸ್ಥಾನದಲ್ಲಿ ನಿಲ್ತಾರೆ, ವಿಶ್ವೇ ದೇವತೆಗಳು ವಿಶ್ವೇ ದೇವಸ್ಥಾನದಲ್ಲಿ ನಿಲ್ಲುತ್ತಾರೆ. ಯೋಗ್ಯರಾದ ಬ್ರಾಹ್ಮಣರನ್ನ ಕೂಡಿಸಿದ್ದರೆ ಅವರೊಳಗೆ ಅವರು ಆವಿಷ್ಟರಾಗ್ತಾರೆ, ಅವರೊಳಗೆ ಅವರು ಆವಿಷ್ಟರಾಗ್ತಾರೆ. ಇಲ್ಲವ, ಯೋಗ್ಯ ಬ್ರಾಹ್ಮಣರು ಸಿಕ್ಕಿಲ್ಲವ, ಆ ಬ್ರಾಹ್ಮಣರ ಸ್ಥಾನದಲ್ಲಿ ದರ್ಭೆಯನ್ನು ಇಡುತ್ತಾರೆ ಶ್ರಾದ್ದ ಮಾಡುವ ಕಾಲಕ್ಕೆ. ಹೌದಾ? ಇಲ್ಲಿ ಮೂರು ದರ್ಭೆಯ ಗಂಟು, ಇಲ್ಲಿ ಎರಡು ದರ್ಭೆಯ ಗಂಟು ಇಟ್ಟಿರುತ್ತಾರೆ. ಅಲ್ಲಿ ಅವರನ್ನ ಆವಾಹನೆ ಮಾಡಿ, ಅವರೊಳಗೆ ಭಗವಂತನ ಚಿಂತನೆ ಮಾಡಿ ಮಾಡುವುದೇ ಶ್ರಾದ್ದ. ಶ್ರಾದ್ದ ಅಂದ್ರೆ ಏನು ಮಾಡುತ್ತೀರಾ? ಶ್ರದ್ಧೆಯಿಂದ ಮಾಡುವುದೇ ಶ್ರಾದ್ದ. ಏನಿದೆ ಶ್ರಾದ್ದದಲ್ಲಿ ಸರಿಯಾಗಿ ನೋಡಿದರೆ, ಕರೆಯೋದು, ಅವರನ್ನ ಕರೆಯೋದು, ಕರೆದ ಮೇಲೆ ಕಾಲು ತೊಳೆಯೋದು. ಕಾಲು ತೊಳೆಯಲಿಕ್ಕೆ ಒಂದು ಮಂತ್ರ ತಂತ್ರ ಎಲ್ಲ ಇದೆ ಅದರಲ್ಲಿ. ನಂತರ ಅವರನ್ನ ಕರಕೊಂಡು ಬರೋದು, ಅವರಿಗೆ ಆಚಮನಾದಿಗಳು ಕೊಡೋದು, ಕೂಡಿಸೋದು, ಕೂತ ಮೇಲೆ ಅರ್ಘ್ಯವನ್ನ ಕೊಡೋದು, ಅರ್ಘ್ಯ ಕೊಟ್ಟ ಮೇಲೆ ಗಂಧ ವಸ್ತ್ರ ಎಲ್ಲ ಕೊಡೋದು, ಮಂಡಲ ಮಾಡಿ ಎಲೆ ಹಾಕಿ ಬಡಿಸೋದು. ಇದೇ ತಾನೇ ಶ್ರಾದ್ದ. ಅಲ್ಲಿ ಮಾಡೋ ಕಾಲಕ್ಕೆ ಏನು ಮಾಡ್ತಾ ಇದ್ದಾರೆ ಎಂಬ ಎಚ್ಚರ ಇರದವರಿಗೆ ಏನು ಆಚಾರ ಇಡ್ತಾ ಇದ್ದಾರೆ? ಎಳ್ಳೆಲ್ಲಿ ಹಾಕ್ಲಿ, ಅಕ್ಕಿಯಲ್ಲಿ ಹಾಕ್ಲಿ ಅಂತ ನೀವು ಹೇಳಿದ ಕಡೆ ಹಾಕ್ತೇನೆ, ನಂಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ. ಆ ತರ ಮಾಡುವವರಿಗೆ ಬೇರೆ, ಸ್ವಲ್ಪ ಶ್ರದ್ಧೆ ಇಟ್ಟವರಿಗೆ ನೀಟಾಗಿ ಅರ್ಥ ಆಗ್ಬಿಡುತ್ತೆ. ಅಷ್ಟು ಊಟ ಆಗೋಗಿನ ಕೊನೆ ಮುಗಿಯೋ ಹಂತಕ್ಕೆ ಪಿಂಡ ಪ್ರದಾನ ಮಾಡುತ್ತೇವೆ. ಏನು ಅಂತ? ಅಯ್ಯ, ನಮ್ಮ ಹೋದವರು ಎಲ್ಲೆಲ್ಲಿದ್ದಾರೋ ಅವರಿಗೆ ವಿಶೇಷವಾಗಿ ಭೋಜನದಿಂದ ಒಂದು ಕಡೆ ಇದ್ದವರಿಗೆ ಸಂತೃಪ್ತಿ, ಭೋಜನ ಆದ ಮೇಲೆ ಅವರ ಎಲೆ ಸುತ್ತು ವಿಕಿರ ಅಂತ ಹಾಕ್ತಾರೆ, ಅದರಿಂದ ಕೆಲವರಿಗೆ ಬೇರೆ ಕಡೆ ಇರುವವರಿಗೆ ಸಂತೃಪ್ತಿ, ಪಿಂಡ ಪ್ರದಾನದಿಂದ ವಿಶೇಷವಾದ ಸ್ಥಾನದಲ್ಲಿರುವವರಿಗೆ ತೃಪ್ತಿ, ಹಾಗೆ ಭೂರಿ ಭೋಜನದಿಂದಲೂ ತೃಪ್ತಿ. ಆದ್ದರಿಂದ ನಮ್ಮ ಯಾರು ಪಿತೃಗಳು ಹೋಗಿದ್ದಾರೆ ಅವರಿಗೆ ಬೇಕಾಗಿದ್ದು, ಅವರು ಹೇಗಿದ್ದಾರೋ ಹೇಗೆಲ್ಲಿದ್ದಾರೋ ಅವರಿಗೆ ಏನು ಸಿಕ್ಕರೆ ಒಳ್ಳೇದೋ ನಮಗೆ ಗೊತ್ತಿಲ್ಲ. ನಮಗಂತೂ ಸಿಕ್ಕದ್ದು ಕೊಡ್ತಾ ಇದ್ದೀವಿ, ನಮಗೆ ಸಿಕ್ಕದ್ದು ಕೊಡ್ತಾ ಇದ್ದೀವಿ. ನೀವು ಇದನ್ನ ತಗೊಂಡು ಅದನ್ನ ಅವರಿಗೆ ಬೇಕಾದ ರೀತಿಯಲ್ಲಿ ಕನ್ವರ್ಟ್ ಮಾಡಿ ಕೊಡಿ. ಸರಿ, ಇಷ್ಟೆಲ್ಲ ಆಯ್ತಲ್ವಾ? ಅವಾಗ ಒಬ್ಬರು ಪ್ರವೇಶ ಮಾಡುತ್ತಾರೆ. ಯಾರು ಅಂದ್ರೆ ಪುರಂದರ ದಾಸರು ಪ್ರವೇಶ ಮಾಡುತ್ತಾರೆ. ಎಳ್ಳೆಲ್ಲೋ, ನೀರೆಲ್ಲೋ, ದರ್ಭೆಯಲ್ಲೋ, ಇವನೆಲ್ಲೋ, ಪಿತೃಗಳೆಲ್ಲೋ ಅಂದ್ರು. ಕನೆಕ್ಷನೇ ಇಲ್ಲ, ಶ್ರಾದ್ದ ಮುಗಿಯಿತು ಅಂದ್ರು.
ಅಲ್ರಿ ಏನ್ ಶ್ರಾದ್ದ? ಆಚಾರ ಮಂತ್ರ ಇದೆ, ನಮ್ ತಂತ್ರ ಇದೆ, ಅಲ್ಲಿ ಬಡಿ ಇಲ್ಲಿ ಬಡಿ ಕುರ್ಚೆ ತಗೊಂಡ್ ಬಡಿ ಅದು ಇದು ಅಂತ ಹೇಳ್ತಾ ಇದ್ದಾರೆ. ನಾವಂತದ್ದು ಈ ಬಟ್ಲು ತಿರ್ಗಿ ಹಾಕು, ಆ ಬಟ್ಟೆ ತಿರ್ಗಿ ಹಾಕು, ಇದು ಪ್ರೋಕ್ಷಣೆ ಮಾಡು, ಎಳ್ಳು ಹಾಕು, ನೀರು ಹಾಕು, ಅವ್ರು ಹೇಳಿದ್ದು ಇದೆ, ಪದಾರ್ಥ ಇಟ್ಟದ್ದು ಇದೆ, ಕೃಷ್ಣಾರ್ಪಣ ಬಿಟ್ಟದ್ದು ಆಯ್ತು. ಅವಾಗಂದ್ರು ಇನ್ನೊಂದು ಲೋಪ ಆಗಿದೆ. ಏನು? ಅನುಸಂಧಾನ ಲೋಪ ಆಗಿದೆಯೋ ಮಹಾರಾಯ. ಏನ್ ಅನುಸಂಧಾನ? ಅದಕ್ಕೆ ಹೇಳುತ್ತಾರೆ ವಿಶೇಷವಾಗಿ ಅರಣ್ಯಕಾಚಾರ್ಯ ಹೇಳ್ತಾರೆ. ಭಗವಂತ ಸಪ್ತಮಸ್ಕಂದ ಭಾಗವತದಲ್ಲಿ ಬರತಕ್ಕಂತಹ ವಿಚಾರ ಹೇಳುತ್ತಾರೆ. ಮಾನಂ ಜನಾತ್ ಅಭಿದುಷಃ ಕರುಣೋ ನವೃಣೀತೆ ಅಂತ ಹೇಳ್ತಾರೆ. ಕರುಣೋ ವೃಣೀತೆ ಅಂತ ಹೇಳಿ ನಾ ಅಂತ ಮೊದಲು ಹಾಕ್ತಾರೆ. ಅದನ್ನು ಅರಣ್ಯಕಾಚಾರ್ಯ ಹೇಳ್ತಾರೆ, ಅಜ್ಞಾನಿಗಳು ಕೊಟ್ಟದ್ದನ್ನ ದೇವ ಸ್ವೀಕಾರ ಮಾಡಲ್ಲ. ಸಾರೋದ್ಧಾರದಲ್ಲಿ ಕಷ್ಟ ಬರಿತಾ ಬರುತ್ತೆ. ಬಾಳೆಹಣ್ಣಿಟ್ಟು ದೇವರಿಗೆ ಸಮರ್ಪಣೆ ಮಾಡಬೇಕು. ಸ್ವಾಮಿ ಇದೇ ತಗೋ, ನಾವು ಕೊಡೋದು ದೇವರು ತಗೊಂಬಲ್ಲಂತೆ. ಯಾಕೆ? ಅವನು ಜ್ಞಾನಾನಂದಮಯ ದೇಹ ಅವನಿಗೆ. ಒಂದು ವೇಳೆ ನಿಮ್ಮ ಎದುರಿಗೇನೆ ಬಂಗಾರದ ತಟ್ಟೆಯಲ್ಲಿ ಕಬ್ಬಿನ ಸಿಪ್ಪೆಯನ್ನ ಹಾಕಿ ಎಷ್ಟು ಉಪಚಾರ ಮಾಡಿದ್ರು ತಿನ್ನಲಿಕ್ಕಾಗುತ್ತ? ಹಾಗೆ ನಾವು ಹಾಕಿದ ಪದಾರ್ಥ ದೇವರಿಗೆ ಸಿಪ್ಪೆಯಂತೆ, ಅದು ತಿನ್ನಲ್ಲ. ಅದರೊಳಗೆ ಅವನದ್ದೇ ಸ್ವಾರ್ಥ ರಸ ರೂಪ ಕೂತಿರುತ್ತೆ. ಅದನ್ನ ಅವನಿಗೆ ಕೊಟ್ಟ, ಅವನು ತಗೊಂಬೋದೇ ತಗೊಳ್ತಾನೆ, ಆದರೆ ನಿನಗೆ ಗೊತ್ತಿದ್ದು ಕೊಟ್ಟಿದ್ದೀಯಾ ಇಲ್ಲವಾ ಅಂಬುದು ಟೆಸ್ಟ್ ಮಾಡ್ತಾ ಇದ್ದಾನೆ. ಗೊತ್ತಿದ್ದು ಕೊಟ್ಟರೆ ಫಲ ಬೇರೆ, ಗೊತ್ತಿಲ್ಲದೆ ಕೊಟ್ಟರೆ ಫಲ ಬೇರೆ. ಅವಾಗ ಕೇಳ್ತಾರೆ, ಅವರನ್ನು ಪ್ರಶ್ನೆ ಮಾಡಿಕೊಳ್ತಾರೆ, ಅಜ್ಞಾನಿಗಳು ಏನೋ ಕೊಟ್ಟರು ದೇವರು ತಗೊಂಬಲ್ಲ ಅಂತ ಯಾಕೆ ಹೇಳ್ತೀರಾ? ತಗೊಳ್ತಾನೆ, ತಗೊಂಡ್ರು ಅಲ್ಲಿ ಹೇಗೆ ನೈವೇದ್ಯ ಕೊಡಬೇಕು ಅನ್ನೋದು ಹೇಳ್ತಾ ಇದ್ದಾನೆ. ಏನು? ಆ ಪದಾರ್ಥದಲ್ಲಿ ಭಗವದ್ ರೂಪ ನಿಂತಿರುತ್ತೆ, ರಸರೂಪ. ಆ ರಸರೂಪಕ್ಕೆ ಆಧಾರವಾಗಿ ದೇವತಾ ರೂಪಗಳು, ದೇವತೆಗಳೆಲ್ಲರೂ ನಿಂತಿರ್ತಾರೆ. ಅದಕ್ಕೆ ಆಧಾರವಾಗಿ ಪದಾರ್ಥ ನಿಂತಿರುತ್ತೆ. ಹೌದಾ? ಎರಡು ಪಾತ್ರಗಳಲ್ಲಿ ಭಗವದ್ ರೂಪ ನಿಂತಿರುತ್ತೆ. ಅದಕ್ಕೆ ಭಗವಂತ ನೋಡಿ, ನಾನು ನಿಮಗೆ ಒಳ್ಳೆ ರಸಾಯನ ಕೊಟ್ಟೆ, ಮಾವಿನ ಹಣ್ಣಿನ ರಸಾಯನ ಕೊಡೋ ಕಾಲಕ್ಕೆ ಹೇಗೆ ಕೊಟ್ಟೆ? ನಾನು ಪೇಪರ್ ಕಪ್ಪಲ್ಲಿ ಕೊಟ್ಟೆ. ಪೇಪರ್ ಕಪ್ಪಲ್ಲಿ ಕೊಟ್ಟಾಗ ತಗೊಳ್ತೀರಾ? ಇಲ್ಲ ಅಂದಿಲ್ಲ. ಅದನ್ನೇ ಸ್ಟೀಲ್ ಲೋಟದಲ್ಲಿ ಕೊಟ್ಟೆ, ಅವಾಗ ತಗೊಂತೀರಾ? ಇಲ್ಲ ಅಂಬಲ್ಲ. ಸೇಮ್ ಅದೇ ರಸಾಯನನೇ, ಅದೇ ಬೆಳ್ಳಿ ಲೋಟದಲ್ಲಿ ಕೊಟ್ಟೆ. ಏನ್ ರಸಾಯನ ಬೇರೆ ಆಯ್ತಾ? ಅದೇ ಇದೆ, ಬೆಳ್ಳಿ ಲೋಟದಲ್ಲಿ ಕೊಟ್ಟುಕೊಳ್ಳಿ ನಿಮ್ಮ ಮುಖ ಬೇರೆ ಆಗುತ್ತೆ. ಅಪ್ಪ ಎಷ್ಟು ಚೆನ್ನಾಗಿದೆ, ಅದೇ ಬಂಗಾರದ ಬಟ್ಟಲ್ಲಿ ಕೊಟ್ಟೆ ಅಪ್ಪ ಅಂತೀರಾ? ಏನು ಕುಡಿಯೋದು ಅದೇ ರಸಾಯನ ಅಲ್ವಾ ಅಂತ ಕೇಳಿದರೆ ಪಾತ್ರೆಯ ಬೆಲೆ ಬೇರೆ. ಅದನ್ನ ಹೇಳ್ತಾ ಇದ್ದಾರೆ. ಮಣಿಖಚಿತ ಹರಿವಾಣದಲ್ಲಿ ಹರಿಕಥಾ ಸಾರ ಹೇಗೆ ಕೊಡ್ಬರಯ್ಯ, ಹೇಗೆ ಕೊಡ್ಬರು ಅಂತ ಹೇಳ್ತಾರೆ. ಮಣಿಖಚಿತ ಹರಿವಾಣದಲ್ಲಿ ವಾರಣ ಸುಭೋಜ್ಯ ಪದಾರ್ಥಗಳನ್ನ ಕೊಟ್ಟರು ಅಂದ್ರು. ಹಾಗೆ ನಾವು ಭಗವಂತನಿಗೆ ಪದಾರ್ಥ ನೈವೇದ್ಯ ಕೊಡುವ ಕಾಲಕ್ಕೆ ಆ ಪದಾರ್ಥದಲ್ಲಿ ಭಗವತ್ ರೂಪ, ಅದರೊಳಗೆ ದೇವತಾ ರೂಪ, ಅದರೊಳಗೆ ವಿಶೇಷವಾಗಿ ಈ ಪದಾರ್ಥ ಕಳೆಗೆ ಆಧಾರವಾಗಿದೆ ಅಂತ ಹೇಳಿದರೆ ದೇವ ತನ್ನ ರಸಾಯನ ತನ್ನ ಸ್ವರೂಪ ತಾನು ಸ್ವೀಕಾರ ಮಾಡುತ್ತಾ ಆ ಒಳ್ಳೆ ಪಾತ್ರೆ ಕೊಟ್ಟಿದೆಯಪ್ಪ. ಲಕ್ಷ್ಮೀ ದೇವಿ ದೇವತೆಗಳು ಎಲ್ಲರೂ ಹಿಡ್ಕೊಂಡಿದ್ದಾರೆ ಅವರ ಆಕಾರದಲ್ಲಿ. ಅದರಿಂದ ಅನುಮೋದನ ಮಾಡುತ್ತಾನಂತೆ, ಸಂತೋಷ ಪಡ್ತಾನಂತೆ. ಹೇಗೆ ಬೆಳ್ಳೆ ಪಾತ್ರೆ ನೋಡಿ ನಾವು ಸಂತೋಷ ಪಡ್ತೀವೋ ಹಾಗೆ ಆ ಭಗವಂತ ಸಂತೋಷ ಪಡತಾನೆ. ಇದು ಜ್ಞಾನಿಗಳು ನೈವೇದ್ಯ ಮಾಡುವ ಕಾಲಕ್ಕೆ ಚಿಂತನ ಇರುತ್ತೆ. ಅಜ್ಞಾನಿಗಳಿಗೆ ದೇವರ ರಸ ಇಲ್ಲ, ದೇವತೆಗಳ ರಸ ಇಲ್ಲ, ಬರೇ ಹಣ್ಣು ಮಾತ್ರ, ರಸಾಯನ ಮಾತ್ರ ಅಂದ್ರೆ ಎಷ್ಟು ಕೊಡುತ್ತಾನೆ ಭಗವಂತ ಫಲ ಅಂದ್ರೆ ಮಾಣಿಕವ ಕೊಂಡು ಅಂಗಡಿಯೋಳ ಅಜೀವಾನ ಪಡದಂತೆ ಅಷ್ಟೇ ಫಲ ಬರುತ್ತೆ. ಎಷ್ಟು ಬರಬೇಕು? ಬೆಟ್ಟದಷ್ಟು ಬರಬೇಕಾಗಿತ್ತು, ಇಷ್ಟೇ ಬಂತು. ಅದು ಬಂದ್ರು ಒಂದೇ, ಬಿಟ್ರು ಒಂದೇ. ಅದಕ್ಕೆ ಸ್ವಾಮಿ ಸ್ವೀಕಾರ ಮಾಡಲ್ಲ ಅಂತ ಹೇಳಿದ್ರಷ್ಟೇ ಹೊರತು ಹಾಗಲ್ಲ, ಸ್ವಾಮಿ ಸ್ವೀಕಾರ ಮಾಡಿಯೇ ಮಾಡುತ್ತಾನೆ. ಆದರೆ ಕೊಡಬೇಕಾದ ರೀತಿ ಹೇಗೆ? ಜ್ಞಾನಪೂರ್ವಕವಾಗಿ ಕೊಟ್ಟವನಿಗೆ ಭಗವಂತ ಪೂರ್ಣಾನುಗ್ರಹ ಮಾಡುತ್ತಾನೆ. ಹಾಗಾದರೆ ವೇದೋಕ್ತ ಕರ್ಮಾನುಷ್ಠಾನ ಶ್ರದ್ಧೆಯಿಂದ ಆಚರಣೆ ಮಾಡುವುದು ಎಷ್ಟು ಮುಖ್ಯವೋ ಅಲ್ಲಿ ಅನುಸಂಧಾನ ಮಾಡುವುದು ಅಷ್ಟೇ ಮುಖ್ಯ.
ಕೇವಲ ಮೆಕ್ಯಾನಿಕಲ್ ಪ್ರಾಸೆಸ್. ಅದರೊಳಗೆ ಏನು ಆ ಶ್ರಾದ್ದ ಮಾಡುವ ಕಾಲಕ್ಕೆ, ಆ ಪ್ರಾಸೆಸ್ ನಡೆಯೋ ಕಾಲಕ್ಕೆ ಅಪ್ಪನ ಮೇಲಿನ ಶ್ರಾದ್ದ ಕಣ್ಣಲ್ಲಿ ನೀರು ತರ್ತಾ ಇರುತ್ತೆ. ಅಪ್ಪನ ನೆನಪೇ ಇರುತ್ತೆ ಇಡೀ ಶ್ರಾದ್ದದಲ್ಲಿ, ಪದಾರ್ಥದಲ್ಲಿ ಬೀಳ್ತಾ ಇರುತ್ತೆ. ಆದರೆ ಆ ಅಪ್ಪನಿಗೆ ಅಪ್ಪನಾದ ಜಗದಪ್ಪನ ನೆನಪಿಲ್ಲದಿದ್ದರೆ ಶ್ರಾದ್ದ ಪೂರ್ಣ ಆಗಲ್ಲ. ಆದ್ದರಿಂದ ಭಗವಂತನ ನೆನಪಿರಬೇಕು. ಎಲ್ಲೆಲ್ಲಿರಬೇಕು ಅಂತ ಮತ್ತು ಪ್ರಶ್ನೆ. ಅವಾಗ ಹೇಳಿದರು, ಹಾಕಿದ ಪದಾರ್ಥಗಳಲ್ಲಿ, ಶ್ರಾದ್ದದಲ್ಲಿ ಬಳಸಿದ ಎಳ್ಳಿನಲ್ಲಿ, ಅಕ್ಕಿಯಲ್ಲಿ, ದರ್ಭೆಯಲ್ಲಿ, ಎಲ್ಲಿ ಹೇಳಬೇಕು, ನೀರಿನಲ್ಲಿ, ಪ್ರತಿಯೊಂದು ಪಾತ್ರೆಯಲ್ಲಿ, ಉಪಕರಣಗಳಲ್ಲಿ ಎಷ್ಟು ರೂಪಗಳು ಪಟ್ಟಿ ಕೊಟ್ಟಿದ್ದಾರೆ, ಎಳ್ಳಲ್ಲಿ ಎಷ್ಟು ರೂಪ ಪಟ್ಟಿ ಕೊಟ್ಟಿದ್ದಾರೆ, ಅಷ್ಟು ಭಗವದ್ ರೂಪಗಳನ್ನ ದೇವತೆಗಳನ್ನ ಚಿಂತನೆ ಮಾಡಬೇಕು, ದರ್ಭೆಗಳಲ್ಲಿ ಚಿಂತನೆ ಮಾಡಬೇಕು, ಹೇಳಿದ ಮಂತ್ರಗಳಲ್ಲಿ ಚಿಂತನೆ ಮಾಡಬೇಕು. ಅಕ್ಷರ ಅಕ್ಷರದಲ್ಲಿ ಭಗವದ್ ರೂಪಗಳು ಬರ್ತಾ ಇರುತ್ತೆ, ಪದಾರ್ಥದಲ್ಲಿ ಭಗವದ್ ರೂಪಗಳಿರುತ್ತೆ. ಇದು ತೆಗೆದೆ, ಇದು ಬಡದೆ, ಇದು ಇಟ್ಟೆ, ಇದು ತೆಗೆದೆ, ಇದು ಮಾಡಿದೆ, ತಂತ್ರ. ಈ ತಂತ್ರದಲ್ಲೂ ಭಗವದ್ ರೂಪಗಳು ಹುಡುತಾ ಇರುತ್ತೆ. ಇಷ್ಟೂ ಎಲ್ಲಾ ಭಗವದ್ ರೂಪಗಳನ್ನ ಅಲ್ಲಿ ಕೂತಿರುವ ವಿಶ್ವೇ ದೇವಾಂತರ್ಯಾಮಿ ಮತ್ತು ಪಿತೃಗಳಂತರ್ಯಾಮಿಯಾದ ನಾರಾಯಣನಿಗೆ ಇಷ್ಟೂ ಭಗವದ್ ರೂಪಗಳನ್ನ ಐಕ್ಯ ಚಿಂತನೆ ಮಾಡುವುದೇ ಶ್ರಾದ್ದ. ಇದು ವಿಜಯದಾಸರು ಸ್ಪಷ್ಟ ಹೇಳ್ತಾರೆ. ಈ ಚಿಂತನೆ ಇಲ್ಲದೆ ಏನ್ ಮಾಡ್ತೀಯೋ ನೀನು, ಅಷ್ಟು ಚೆನ್ನಾಗಿ ಹೇಳಿಕೊಡ್ತಾರೆ. ಅದರಿಂದ ಚಿಂತನೆ ಇಲ್ಲದೆ ಮಾಡಿದರೆ ಅಡ್ಡಿ ಇಲ್ಲ. ಯಾಕೆ ಅಂತೀರಾ? ಅದಕ್ಕೂ ನಮಗೆ ಅಮೆಂಡ್ಮೆಂಟ್ಸ್. ಸ್ವಾಮಿ ನಮ್ಮವನಲ್ವಾ, ನಮ್ಮವರು ಒಂದು ಕಾಲಕ್ಕೆ ಸ್ವಲ್ಪ ಬೇರೆ ಇರುತ್ತೆ ಟ್ರೀಟ್ಮೆಂಟ್. ಏನು ತಪ್ಪು ಮಾಡಿದ್ರು ಮಾಮಿ ನಮ್ಮ ಬರಲಿ. ಹಾಗೆ ಇವಾಗ ಅನುಸಂಧಾನ ಇಲ್ಲ ಶ್ರಾದ್ದ ಕಾಲಕ್ಕೆ, ಏನ್ ಮಾಡೋಣ? ಮುಗಿದ ಮೇಲಾದರೂ ಮಾಡ್ತೀಯ ಅಂತಾನೆ ದೇವ. ಮುಗಿದ ಮೇಲಾದರೂ, ಹೇಳೋರು ಹೇಳಿದ ಮೇಲಾದರೂ, ಅಯ್ಯ ಆ ಶ್ರಾದ್ದ ಕಾಲಕ್ಕೆ ಇದೇನೇನೋ ಹೇಳಿದ್ರು, ಇವೇನೋ ನಂಗೆ ನೆನಪಾಗ್ಲಿಲ್ಲ. ಈಗ ಅದಕ್ಕೆ ಮರಳಿ ಜ್ಞಾನೋತ್ತರದಿ ತನಗರ್ಪಿಸಲು ಕೈಗೊಂಡು ಮನ್ನಿಸುವ ಭಗವಂತನಿಗೆ ಆಯಾ ಪದಾರ್ಥಗತ ಕ್ರಿಯಾ, ನಮ್ಮ 11 ಇಂದ್ರಿಯಗಳ ಕ್ರಿಯಾ ನಡೀತಾ ಇರುತ್ತೆ. ಮನಸ್ಸಿನ ಕ್ರಿಯಾ ನಡೀತಾ ಇರುತ್ತಾ ಶ್ರಾದ್ದ ಕಾಲಕ್ಕೆ? ಅವರೇನೋ ಅಪ್ಪ ಪಿಂಡ ಇಲ್ಲಿಡು ಅಂತ ಹೇಳ್ತಾ ಇರ್ತಾರೆ. ಸರಿಯಾಗಿ ಅದೇ ಹೊತ್ತಿಗೆ ಅಲ್ಲಿ ದೂರದಲ್ಲಿ ಮೊಬೈಲ್ ರಿಂಗ್ ಆಗ್ತಾ ಇರುತ್ತೆ. ಹೌದಾ? ಅದು ಆಫೀಸ್ ಮೊಬೈಲ್. ಯಾವ ಆಫೀಸರ್ ಕರೆದನೋ ಏನೋ ಅಂತ ತಲೆಯಲ್ಲಿ ತಿರುಗ್ತಾನೇ ಇರುತ್ತೆ. ಪಿಂಡ ಸ್ವಧಾ ನಮ ನಮಮ್ಮ ಅಂತ ಹೇಳಿ ಇಡ್ತಾರಲ್ಲ, ಇಡೋ ಕಾಲಕ್ಕೆ ಅವನು ಏನು ಪಿಂಡ ಇಡ್ತಾರೋ ಮಹಾನುಭಾವ ಆಫೀಸರು ಅಂತದೇನೆ ಇರುತ್ತೆ. ಯಾವ ಏನಿಡುತ್ತಾರೋ ಏನು ಮಾಡುತ್ತಾರೋ. ಮನಸ್ಸಿನ ಆಲೋಚನೆಗಳು ಭೀಕರ. ಇಲ್ಲ ಅಂತೀರಾ, ತಪ್ಪಂತೀರಾ, ಸತ್ಯವಾದ ವಿಚಾರ ಇದು. ಹೌದಾ? ಇಷ್ಟರೊಳಗೇನೆ ಇವರು ಮಾಡೋದರೊಳಗೇನೆ ಬಂದು ಕೇಳುತ್ತಾರೆ, ಅಡಿಗೆಯವರು ಕೇಳುತ್ತಾ ಇದ್ದಾರೆ, ಈ ಐಟಮ್ ಸರಿಯಾಗಿ ಆಗ್ತಾ ಇಲ್ಲಂತೆ, ಇನ್ನೊಂದು ಐಟಮ್ ಯಾವುದು ಬೇಕಂತೆ. ಅದರೊಳಗೆ ಉತ್ತರ ಕೊಡುತ್ತಾ ಎಲ್ಲ ಎಲ್ಲ ಅದರೊಳಗೆ ಮನಸ್ಸು ಬೇರೆ, ಕ್ರಿಯಾ ಮಾತ್ರ ನಡೀತಾ ಇದೆ. ಅದಕ್ಕೆ ಹೇಳಿದ್ರು, ಶ್ರಾದ್ದ ಆಗಲಿ, ಪೂಜೆ ಆಗಲಿ, ಏನೇ ಆಗಲಿ, ದೇವರ ಮೇಲೆ, ಪಿತೃಗಳ ಮೇಲೆ, ದೇವತೆಗಳ ಮೇಲೆ ಇಲ್ಲದೆ ಬೇರೆ ಕಡೆಗೆ ಹೋದರೆ ನರಕ ಪ್ರಾಪ್ತಿ. ಏನ್ ಮಾಡ್ಬೇಕಿದಕ್ಕೆ? ಅದಕ್ಕೆ ಅರಣ್ಯಕಾಚಾರ ತೋರ್ತಾರೆ. ಹೆದರಿಕೆ ಹಾಕಿ ಪಡ್ತೀಯೋ ಹುಚ್ಚ. ಯಾವಾಗ ಹೆದರಿಕೆ? ನಿನ್ನ ಮನಸ್ಸು ನಿನ್ನ ಕಂಟ್ರೋಲ್ ಅಲ್ಲಿದೆ ಅಂತ ನೀನು ಭ್ರಾಂತಿಯಲ್ಲಿದ್ದಾಗ ಈ ದುಃಖ. ಈ ಮನಸ್ಸನ್ನ ಆ ರೀತಿಯಾದ ಸಂದರ್ಭ ತಂದು ಅಲ್ಲಿಗೆ ಓಡಿಸಿದ್ಯಾರು? ಇವನೇ ಅಲ್ಲವಾ, ಇವನೇ ಅಲ್ಲವಾ? ಅದಕ್ಕೆ ಅವನು ಕೇಳಿಕೋ, ಸ್ವಾಮಿ ನನ್ನ ಮನಸ್ಸು ಎಲ್ಲೆಲ್ಲಿಗೆ ನೀವು ಓಡಿಸ್ತಾ ಇದೆಯೋ ಅಲ್ಲಲ್ಲೇ ಆಕಾರದಲ್ಲಿದ್ದೀಯ, ಅಲ್ಲಿರುವ ನಿನ್ನ ಪೂಜೆ ಆಯಿತು ಹರಿಯೇ, ಇದು ಬಿಟ್ಟರೆ ನನಗೆ ಬೇರೆ ಗತಿ ಇಲ್ಲ ಅಂತಾಗ ಸ್ವಾಮಿ ಸ್ವೀಕಾರ ಮಾಡುತ್ತಾನೆ. ಇದು ಬಿಟ್ಟರೆ ಬೇರೆ ಗತಿ ಇಲ್ಲ. ಈ ಸೀಕ್ರೆಟ್ ಯಾರೇ ನಮಗೆ ಹೇಳ್ಕೊಡುತ್ತಾರೆ?
ಹೌದಾ? ಕೃಷ್ಣ ಬಂದ ಬೆಣ್ಣೆ ತಿಂದ ಗಡಿಗೆ ಹೊಡೆದ, ಇದು ಗೊತ್ತು ನಮಗೆ. ನಾವು ನಿತ್ಯ ಮಾಡುವ ಇದರಲ್ಲಿ ಅನುಸಂಧಾನ ಎಲ್ಲೆಲ್ಲಿ ಎಡವ ಬೀಳುತ್ತೀವೋ ಆ ರಹಸ್ಯಗಳನ್ನ ಬಡದು ಬಡದು ಎಬ್ಬಿಸಿ ಹೇಳಿಕೊಡುವುದು ಅರಣ್ಯಕಾಚಾರ್ಯರು ಚೆನ್ನಾಗಿ ಹೇಳಿಕೊಡುತ್ತಾರೆ. ಆ ರೀತಿಯಲ್ಲಿ ಶ್ರಾದ್ದ ಕಾಲದಲ್ಲಿ ಸ್ವಾಮಿ ನನ್ನ ಇಂದ್ರಿಯಗಳು ಏನೇನು ಕೆಲಸ ಮಾಡಿತ್ತೋ ಅಲ್ಲೆಲ್ಲಿ ಏನು ರೂಪಗಳು ಪ್ರಕಟ ಆಗಿದೆಯೋ ಹೇಳುತ್ತಾರೆ. ಒಂದೊಂದು ಇಂದ್ರಿಯ ಕರ್ಮ ಸಮರ್ಪಣೆ ಅಂದ್ರೆ ಏನರ್ಥ? ಆಯಾ ಕರ್ಮದಲ್ಲಿ ಆ ಕ್ರಿಯಾಕಾಲಕ್ಕೆ ಏನು ಭಗವದ್ ರೂಪಗಳು ಹುಟ್ಟಿ ಬರುತ್ತೆ ಆ ರೂಪಗಳನ್ನು ಭಗವಂತನಿಗೆ ಐಕ್ಯ ಚಿಂತನೆ ಮಾಡೋದೇ ನಿಜವಾದ ಕರ್ಮ ಸಮರ್ಪಣ ಅಂತ. ಆ ರೀತಿಯಲ್ಲಿ ಇದು ಇಬ್ಬರು ತಗೊಳ್ತಾ ಬರ್ತಾರೆ. ಯಾರು ಒಂದು ಕಡೆ ವಿಜಯದಾಸರು ನಿಂತ್ಕೊಂತಾರೆ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಬೇಕಾ ಬಾ ಅಂತಾರೆ ನಮ್ಮ ಅರಣ್ಯಕಾಚಾರ್ಯ, ಇಬ್ಬರು ನಿಲ್ಲುತ್ತಾರೆ. ಆ ರೀತಿಯಲ್ಲಿ ಶ್ರಾದ್ದ ಕಾಲದಲ್ಲಿ ಪಿತೃಗಳಂತರ್ಯಾಮಿ ಭಗವಂತನ ನೆನೆದು ಪದಾರ್ಥಗತ, ಅದ ಮೇಲೆ ಮಂತ್ರಗತ, ತಂತ್ರಗತ, ನಂತರ ವಿಶೇಷವಾಗಿ ಆ ಕ್ರಿಯೆಗಳು ಏನು, 11 ಇಂದ್ರಿಯಗಳ ಕ್ರಿಯೆ ಅದು ತಂತ್ರದಲ್ಲೇ ಬರ್ತಾ ಇರುತ್ತೆ. ಅಲ್ಲಿ ಹುಟ್ಟಿದ ಭಗವದ್ ರೂಪಗಳನ್ನ ಪಿತೃಗಳಿಗೆ ಅರ್ಪಣೆ ಮಾಡಿದರೆ ಅದು ಅವರಿಗೆ ಸೇರಿ ಭಗವಂತ ಏನು ಮಾಡುತ್ತಾನೆ, ಇಲ್ಲಿರೋ ಪದಾರ್ಥದಲ್ಲಿರುವ ಭಗವದ್ ರೂಪಗಳು ಏನು ಅದು ಭಗವಂತ ಸ್ವೀಕಾರ ಮಾಡುತ್ತಾನೆ. ಸ್ವೀಕಾರ ಮಾಡಿ ನಮ್ಮ ಪಿತೃಗಳು ಎಲ್ಲಿರ್ತಾರೋ ಅವರಿಗೆ ಯಾವ ಪದಾರ್ಥ ಬೇಕೋ ಗೊತ್ತಿಲ್ಲ ಅಲ್ಲವೇ, ಅದೇ ಕೊಡ್ತಾನೆ ದೇವ ಅವರಿಗೆ. ಅದೂ ಹೇಳ್ತಾರೆ ದಾಸರು, ಚೆನ್ನಾಗಿ ಹೇಳ್ತಾರೆ. ಅಯ್ಯ ದೇವರ ವಿಷಯ ನಿಮಗೆ ಗೊತ್ತಾ ಅಂದ್ರು, ಏನದು? ಒಂದು ರೂಪದೋಳು, ಅನಂತ ರೂಪಗಳು ಗೊತ್ತಲ್ಲ ನಿಮಗೆಲ್ಲ, ಗೊತ್ತು ಬಾಯ್ಪಾಠ ಆಗಿರುತ್ತೆ. ನಮ್ಮ ರಾಮಚಂದ್ರಾಚಾರ್ಯ ಎಲ್ಲ ಹಾಡುಗಳಲ್ಲಿ ಅದೇ. ಅದು ಮೊನ್ನೆ ಅಂತೂ ಉಡುಪಿಯಲ್ಲಿ ಬಹಳ ವಿಶೇಷಪ್ಪ, ಹೇಳದೇ ಇರುವ ಹಾಡುಗಳೆಲ್ಲ ಹುಡುಕಿ 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 ಹೇಳಿದ್ರು. ಭಾರಿ ಚೆನ್ನಾಗಿ, ಭಾರಿ ಚೆನ್ನಾಗಿ, ಯಾಕಂದ್ರೆ ಆ ಹಾಡುಗಳಲ್ಲಿ ರಸ ತೊಟ್ಟಿಕ್ಕುತ್ತಾ ಇತ್ತು, ಬಹಳ ಚೆನ್ನಾಗಿತ್ತು. ಎಷ್ಟು ದಿನ ತೊಟ್ಟು ಕುಡಿದ್ರೋ ಗೊತ್ತಿಲ್ಲ, ತೊಟ್ಟಂತು ಹರಿಸಿದವರು ತುಂಬಾ ಕಾಲವೇ ಅಂತ ಹರಿಸಿದ್ರು ಇವರು. ಸರಿ, ಅದರಲ್ಲಿ ಹೇಳ್ತಾ ಬರ್ತಾರೆ ಆ ದೇವರ ಒಂದು ರೂಪದಲ್ಲಿ ಅನಂತ ರೂಪಗಳಿದೆಯೋ ಇಲ್ವೋ. ಸರಿ, ಹಾಗಾದರೆ ನಮ್ಮ ಪಿತೃಗಳು ಎಲ್ಲಿರ್ತಾರಲ್ಲ ಅವರಿಗೆ ಬೇಕಾದ ಏನು ಭೋಗ್ಯ ಪದಾರ್ಥಗಳಿರುತ್ತಲ್ಲ ಅದು ಯಾವುದೋ ನಮಗೆ ಗೊತ್ತಿಲ್ಲ. ಎಕ್ಸಾಂಪಲ್, ನಾವು ಕೊಟ್ಟದ್ದು ಅನ್ನ, ಎಳ್ಳು, ತುಪ್ಪ, ಬೆಲ್ಲ, ಸಕ್ಕರೆ ಅಲ್ಲ. ಅವರೆಲ್ಲೋ ಪಶುಗಳಲ್ಲಿ ಹುಟ್ಟಿದ್ರೆ, ಭೂಮಿಯಲ್ಲಿ ಪಶುಗಳಲ್ಲಿ ಹುಟ್ಟುವಾದಂತಿದೇನು? ವಿಜಯಧ್ವಜರಂತವರೇ, ವಿಜಯಧ್ವಜರಂತವರೇ ವ್ಯಾಖ್ಯಾನ, ವಿಜಯ ಭಾಗವತ ವ್ಯಾಖ್ಯಾನವನ್ನ ಭಗವಂತನಿಗೆ ಸಮರ್ಪಣೆ ಮಾಡುತ್ತಾ ಕೇಳಿಕೊಳ್ಳುತ್ತಾರೆ. ಸ್ವಾಮಿ, ಒಂದು ವೇಳೆ ನಾನು ನಾಯಿಯಾಗಿ ಹುಟ್ಟಬೇಕಾಗಿ ಬಂದ್ರೆ ನಿನ್ನ ಭಕ್ತರ ಮನೆ ಮುಂದೆ ಹುಟ್ಟಿಸೋ ಅಂತ. ಅದು ನಾವು ಕಸ. ಸರಿ, ನಮ್ಮವರು ಎಲ್ಲಿ ಹುಟ್ಟಿದ್ದಾರೋ ಏನೋ, ಅವರಿಗೆ ಬೇಕಾದ ಹುಲ್ಲು, ನಾವು ಕೊಟ್ಟಿದ್ದ ಅನ್ನ, ಕನ್ವರ್ಟ್ ಹೇಗ್ ಮಾಡೋದು? ಅದಕ್ಕಂತಾರೆ ಹುಲ್ಲಿನಲ್ಲೂ ಭಗವದ್ ರೂಪ ಇದೆ, ಅನ್ನದಲ್ಲೂ ಭಗವದ್ ರೂಪ ಇದೆ. ಹೌದಾ? ಆದರೆ ನಾವು ಕೊಟ್ಟ ಈ ಅನ್ನದ ಭಗವದ್ ರೂಪದಲ್ಲಿ ಆ ಎಲ್ಲಾ ಭಗವದ್ ರೂಪಗಳಿರುತ್ತ, ಅನಂತ ಭಗವದ್, ಎಷ್ಟು ರೂಪಗಳು ಬ್ರಹ್ಮಾಂಡದಲ್ಲಿ? ಅನಂತ ಭಗವದ್ ರೂಪಗಳು. ಅನಂತ ಭಗವದ್ ರೂಪಗಳಲ್ಲಿ ಒಂದು ರೂಪವನ್ನ ಹೊರತೆಗೆದರೆ ಆ ಒಂದು ರೂಪದಲ್ಲಿ ಮಿಕ್ಕ ಎಲ್ಲಾ ರೂಪಗಳು ಇರಬೇಕಾಗಿದ್ದೆ ರೂಲ್ ಆ ತಂದೆ ನಮ್ದಲ್ಲ. ಅಂತ ಕಾಲಕ್ಕೆ ನಾವು ಕೊಟ್ಟ ಅನ್ನದಲ್ಲಿ ನಮ್ಮ ಪಿತೃಗಳಿಗೆ ಯಾವ ರೂಪಗಳು, ಯಾವ ವಿಶೇಷ ಪದಾರ್ಥ ರೂಪಗಳಿದೆಯೋ ಅದು ಇದರಲ್ಲಿರುತ್ತೆ. ದೇವ ನಾವು ಕೊಟ್ಟದ್ದನ್ನು ತಗೊಂಡು ಅದರೊಳಗಿರುವ ಅವರಿಗೆ ಬರಬೇಕಾದನ್ನ ಕನ್ವರ್ಟ್ ಮಾಡಿ ಕೊಡುತ್ತಾನೆ. ಇಷ್ಟೇ ಒಳಗಿನ ಟೆಕ್ನಾಲಜಿ ಅರ್ಥ ಆದರೆ ಶ್ರಾದ್ದ ಬಹಳ ಶ್ರದ್ಧೆಯಿಂದ ಮಾಡಲಿಕ್ಕಾಗುತ್ತೆ. ಇಲ್ಲದಿದ್ರೆ ನಾವು ಹುಡುಗರು ಕೇಳುತ್ತಾರೆ, ನೀವು ಹಾಕಿದನ್ನ ಇಲ್ಲೇ ಬಿದ್ದಿದೆ, ಎಳ್ಳು ಇಲ್ಲೇ ಬಿದ್ದಿದೆ, ನೀವೇ ಇಲ್ಲೇ ಇದ್ದೀರಾ, ಆಚಾರ್ಯನೋ ಇಲ್ಲ ಹಿಡ್ಕೊಂಡು ಹೋದ್ರು. ಶ್ರಾದ್ದ ಯಾವುದಕ್ಕೆ? ಆಚಾರಿಗಾಗಿಯೋ ಹೋದವರಿಗಾಗಿಯೋ? ಹೋದವ್ರಿಗೆ ಏನ್ ಸೇರುತ್ತೆ? ಇಲ್ಲೇ ಬಿದ್ದಿದೆ, ಊಟ ಮಾಡಿದವ್ರು ಹೊಟ್ಟೆಯಲ್ಲಿ ಕೂತಿದೆ. ಹೌದಲ್ವೋ? ಅದಕ್ಕೆ ಈ ಕನ್ವರ್ಷನ್ ಟೆಕ್ನಾಲಜಿ ಗೊತ್ತಾದರೆ, ಒಳಗಿನ ಭಗವಂತ ಮಾಡುವ ರೀತಿ ಗೊತ್ತಾದರೆ ಶ್ರಾದ್ದ ಒಳ್ಳೆ ಶ್ರದ್ಧೆಯಿಂದ ಮಾಡಲಿಕ್ಕಾಗುತ್ತೆ. ಅದರಿಂದ ಅನುಸಂಧಾನದಿಂದ ಮಾಡತಕ್ಕ ಕಾರ್ಯವೇ ಅದೇ ಶ್ರದ್ಧಾ ಅಂದು. ಇನ್ನ ಮುಂದಕ್ಕೆ ಆಳಕ್ಕೆ ಬರ್ತಾರೆ ಇದರಲ್ಲಿ. ಅಯ್ಯ ಸಮಯ ಎಷ್ಟ ನಾನು ಇಟ್ಕೊಂಡಿಲ್ಲ, 11:50 ಅಲ್ವಾ? ಎಷ್ಟುವರೆಗಿದೆ? 12:30 ವರೆಗಿದೆಯಾ? ಹಾಗೆ.
ಯಾಕಂದ್ರೆ ಊಟ ಆದರೂ ಪ್ರವಚನ ಆದರೂ ಪಾಠ ಆದರೂ ಬೇಕು ಅನ್ನುವಾಗಲೇ ನಿಲ್ಲಿಸಬೇಕಂತೆ. ಸಾಕು ಅನ್ನೋ ಪರ್ಯಂತ ಯಾವುದು ತಗೋಬಾರದು ಅಂತ ನಮ್ಮ ಅದಮಾರ ಸ್ವಾಮಿಗಳು ಯಾವಾಗೂ ಹೇಳ್ತಾ ಇರ್ತಾರೆ. ಆ ರೀತಿಯಲ್ಲಿ ಸರಿ, ನಿಮ್ಮ ಸಮಯದೊಳಗೆ ನಿಮಗೆ ಮುಗಿಸಿಕೊಡುತ್ತೆ. ಎಲ್ಲಿಗೆ ಬಂತು? ಶ್ರಾದ್ದವನ್ನ ಮಾಡಿ ಪಿತೃಗಳ ಅಂತರ್ಯಾಮಿ ಭಗವಂತನನ್ನ ಪ್ರೀತಿಗೊಳಿಸಬೇಕು ಅಂತ ಹೇಳಿದರಲ್ವಾ. ಇನ್ನ ಚೂರು ಮುಂದಕ್ಕೆ ಹೋಗೋಣ. ಈ ಶ್ರಾದ್ದ ಮಾಡಿದರೆ ಏನು ಫಲ? ನಮ್ಮವರಿಗೆ ತೃಪ್ತಿಯಾಗುತ್ತೆ, ನಮಗೇನು ಫಲ ಮಾಡಿದವರಿಗೆ? ಅಲ್ಲಿ ಹೇಳ್ತಾರೆ ವಂಶಾಭಿವೃದ್ಧಿರಸ್ತು. ಹೌದಾ, ಯಾರು ನಮಸ್ಕಾರ ಮಾಡ್ತೀರೋ ನಿಮ್ ಗೋತ್ರ ಏನು ಅಂತ ಕೇಳ್ತಾರೆ ಆಚಾರ. ಇಂತಹ ಗೋತ್ರ ಅಭಿವೃದ್ಧಿರಸ್ತು, ವಂಶಾಭಿವೃದ್ಧಿರಸ್ತು, ಪಿತೃಪ್ರಸಾದ ಅಂತ ಹೇಳ್ತಾರೆ. ಹೌದು, ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ವೃದ್ಧಿ ಆಗ್ತಾರೆ. ನಮಗಾಗಿದ್ದಾರಪ್ಪ ಅಂದ್ಕೊಳ್ಳಿ, ಮಕ್ಕಳಿದ್ದಾರೆ ಮೊಮ್ಮಕ್ಕಳು, ಮೊಮ್ಮಕ್ಕಳಿಗೂ ಮಕ್ಕಳಿದ್ದಾರೆ ಅಂದ್ಕೊಳ್ಳಿ. ಇನ್ನ ಸಾಧ್ಯ ನಾನೇ ಯಾಕೆ ಮಾಡಲಿ? ಅದಕ್ಕಂದ್ರು ವಂಶ ಅಂದ್ರೆ ಈ ವಂಶ ಮಾತ್ರ ಅಲ್ಲ, ನಿಜವಾದ ವಂಶ ಯಾವುದು ಅಂದ್ರೆ ಜ್ಞಾನ ಭಕ್ತಿ ವೈರಾಗ್ಯ ಎಂಬ ಮಕ್ಕಳು, ಆ ಮಕ್ಕಳ ಮಕ್ಕಳು 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 ನಮಗೆ ಬರಬೇಕು. ಅವ್ರಿನ್ನ ಹುಟ್ಲೇ ಇಲ್ಲ ನಮಗೆ. ಯಾರು ಜ್ಞಾನ ಭಕ್ತಿ ವೈರಾಗ್ಯ ಎಂಬ ಸಂತಾನ ಪ್ರಾಪ್ತಿ ಆಗಿಲ್ಲ, ಅವುಗಳು ವಿಶೇಷವಾಗಿ ಅಲ್ಲಿ ಮಕ್ಕಳು ಬರಲೇ ಇಲ್ಲ, ಅದಕ್ಕೆ ಶ್ರಾದ್ದ ಮಾಡಿ ಅಂದ್ರು. ಇನ್ನು ಶ್ರಾದ್ದದ ಫಲವನ್ನ ವಿವರಿಸುವ ಒಂದು ಕಥೆಯನ್ನ ಮಾರ್ಕಂಡೇಯರು ಭೀಷ್ಮಾಚಾರ್ಯರಿಗೆ ಹೇಳ್ತಾರೆ. ಅವರೊಂದು ಕಥೆಯನ್ನು ಹೇಳ್ತಾರೆ. ಅಯ್ಯ, ನಾನು ಹಿಂದೆ ಮೇರು ಪರ್ವತದ ಪ್ರಾಂತದಲ್ಲಿ ತಪಸ್ಸನ್ನ ಮಾಡಿದೆ, ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದೆ. ಹೌದಾ ಅಂದ್ರು. ಯಾರಿಗಾಗಿ? ಸನತ್ ಕುಮಾರರಿಗಾಗಿ. ನೋಡಿ, ಒಬ್ಬ ವ್ಯಕ್ತಿಯ ದರ್ಶನಕ್ಕಾಗಿ ಸಾವಿರಾರು ವರ್ಷಗಳ ಕಾಲ ತಪಸ್ಸು. ಆ ತಪಸ್ಸು ಮಾಡಿದಾಗ ಅವರಿಗೆ ಎದುರಿಗೆ ಒಂದು ವಿಮಾನ ಬರ್ತಾ ಇರುತ್ತೆ. ಅಲ್ಲಿ ಅಂಗುಷ್ಠ ಮಾತ್ರ ಪುರುಷ ಒಬ್ಬರು ಕೂತಿರ್ತಾರೆ, ಹೆಬ್ಬೆಟ್ಟಿನ ಗಾತ್ರದ ಪುರುಷ. ದೂರದಿಂದ ನೋಡುವಾಗ ಆಶ್ಚರ್ಯ, ಅವರಿಗೆ ಯಾರಿವರು ಯಾರಿವರು ಅಂತ ನೋಡ್ತಾ ಇರ್ತಾರೆ ಮಾರ್ಕಂಡೇಯರು. ನೋಡ್ತಾ ಇರುವಾಗ ಹತ್ತಿರ ಬರುತ್ತೆ ವಿಮಾನ, ಒಳಗಿನ ವ್ಯಕ್ತಿ ಎದುರಿಗೆ ಬಂದು ದೊಡ್ಡವರಾಗ್ತಾರೆ. ನೋಡಿದರೆ ಯಾರು ಅಂತ ಗೊತ್ತಾಗಲ್ಲ ಇವರಿಗೆ. ಹೇಳ್ತಾರೆ, ಯಾರು ನೀವು? ಅವರಂತಾರೆ, ನೀನು ಯಾರಿಗಾಗಿ ತಪಸ್ಸು ಮಾಡುತ್ತಾ ಇದೆಯೋ ಅವರೇ ನಾನು, ಸನತ್ ಕುಮಾರ. ಚೆನ್ನಾಗಿದೆ. ಅವಾಗ ಮಾರ್ಕಂಡೇಯರು ಕೇಳುತ್ತಾರೆ, ತಪಶಕ್ತಿಯ ಲಕ್ಷಣ ಏನು ಅಂದರೆ, ಗೊತ್ತಿಲ್ಲದವರು ಎದುರಿಗೆ ಬಂದರೆ ಗೊತ್ತಾಗಿ ಬಿಡಬೇಕು, ಮತ್ತೆ ನೀವು ಎದುರಿಗೆ ಬಂದಾಗ ನೀವು ಸನತ್ ಕುಮಾರರು ಅಂತ ನನಗೇಗೆ ಗೊತ್ತಾಗಿಲ್ಲ, ತಪಸ್ಸು ಮಾಡುತ್ತಾ ಇದ್ದೇನಲ್ಲ ಅಂದ್ರು. ಇಂಥ ಪ್ರಶ್ನೆ ಹರಿವಂಶದಲ್ಲಿ ಬರುತ್ತೆ. ಅವಾಗ ಹೇಳುತ್ತಾರೆ, ಏನ ತಪಃ ನಸುಚರಿತಂ, ನೀನ್ ಸರಿಯಾಗಿ ತಪಸ್ಸು ಮಾಡಿಲ್ಲ, ಅದಕ್ಕೆ ನಿನಗೆ ನಾನು ಯಾರ ಗೊತ್ತಾಗಿಲ್ಲ. ಮಾರ್ಕಂಡೇಯರಂಥವರಿಗೇನೆ ಹಾಗೆ ಹೇಳಬೇಕಾದ್ರೆ ಶರತ್ ಕುಮಾರರ ಗತ್ಯಂತಾದ್ದು ಅಂತ ಹೇಳ್ತಾರೆ. ಅವ ಏನ ನಾವ ಬುದ್ಧಿಸಿ ನನ್ನನ್ನು ಕೇಳಿಕೊಳ್ಳಿಕ್ಕಾಗಿಲ್ಲ ನಿನಗೆ ಅಂದ್ರು. ಇಂಥ ಶರತ್ ಕುಮಾರರ ಕುರಿತು ನೋಡಿ, ಭಾರತ ಪ್ರಪಂಚದಲ್ಲಿ ಒಂದಕ್ಕೊಂದು ನೇಟಾನುನೇಟಿ ಪಾತ್ರಗಳಿರುತ್ತೆ. ಧೃತರಾಷ್ಟ್ರರು ಕೂತಿದ್ದಾರೆ, ವಿದುರ ಬಂದಿದ್ದಾನೆ, ಉಪದೇಶಗಳು ಕೊಡ್ತಾ ಇದ್ದಾನೆ. ನೀತಿಯನ್ನು ಉಪದೇಶ ಕೊಟ್ಟ ಮೇಲೆ ಧೃತರಾಷ್ಟ್ರ ಕೇಳುತ್ತಾನೆ, ಸ್ವಲ್ಪ ದೇವರ ಕುರಿತು ಹೇಳಬಾರದೆ? ಅಯ್ಯ, ನೀನು ಕ್ಷತ್ರಿಯ ನಾನು ಶೂದ್ರ, ದೇವರ ಕುರಿತು ನಾನು ಹೇಳಬಾರದು. ಇನ್ಯಾರು ಹೇಳೋದು? ಸನತ್ ಕುಮಾರರು ಬಂದು ಹೇಳುತ್ತಾರೆ. ಅವಾಗ ಧೃತರಾಷ್ಟ್ರ ಅಂತಾನೆ, ಹಾಸ್ಯಕ್ಕೂ ಇತಿಮಿತಿ ಇರಬೇಕು. ಏನು ಮಾರ್ಕಂಡೇಯರಂತಹ ಮಹಾನುಭಾವರು ಸಾವಿರಾರು ವರ್ಷಗಳು ತಪಸ್ಸು ಮಾಡಿದರೂ ಕಾಣಿಸಿಕೊಳ್ಳದೇ ಇರುವ ಅದ್ಭುತ ವ್ಯಕ್ತಿ ಯಾರು? ಶರತ್ ಕುಮಾರರು. ನನ್ನಂಥ ಯಾರು? ತಮ್ಮನ ಮಕ್ಕಳಿಗೆ ಗೊತ್ತಿದ್ದು ಅನ್ಯಾಯ ಮಾಡುವ ನನ್ನಂಥವನ ಎದುರಿಗೆ ಬರ್ತಾರೆ. ಹಾಸ್ಯ ಅಲ್ಲವೇ ಇದು. ಅವಾಗ ವಿದುರ ಹೇಳ್ತಾನೆ, ನೋಡಿ ವಿದುರನ ಗತ್ತು ಎಂಥ ಆಗ್ತದೆ, ನಾನು ಕರೀತೇನೆ ಬಂದ್ರೆ ನೋಡೋಣ. ಅಲ್ಲಯ್ಯ, ಮಾರ್ಕಂಡೇಯರು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ್ರು, ಅಷ್ಟು ತಡವಾಗಿ ಬಂದ್ರು, ಈ ಕರೆದು ಕೂಡಲೇ ಬರ್ತಾರ ನೋಡೋಣ. ಕರೆದ್ರು, ಬಂದೇ ಬಿಟ್ರು ಸನತ್ ಕುಮಾರರು. ಇದು ವಿದುರ.
ಯಾರು ಶೂದ್ರನಾಗಿ ಹುಟ್ಟಿದ ವಿದುರ ಗತ್ತಂತಾದ್ದು ಅದನ್ನ ಹೇಳ್ತಾರೆ. ವಿದುರ ತೀರ್ಥಯಾತ್ರೆಗಳಿಗೆ ಹೋಗಿ ತಿರುಗಿ ಬರೋದ್ರೊಳಗೆ ರಾಜ್ಯ ಪ್ರಾಪ್ತಿಯಾಗಿರುತ್ತೆ. ಧರ್ಮರಾಜ ನೋಡ್ತಾ ಇರ್ತಾನೆ ವಿದುರ ಯಾವಾಗ ಬರ್ತಾನ ಯಾವಾಗ ಬರ್ತಾನೆ, ಬಂದ ಕೂಡಲೇ ಅಪ್ಪಿಕೊಂಡ್ಬಿಡ್ತಾನೆ. ಹೇಗಿತ್ತು ಅಂದ್ರೆ ಪ್ರಾಣ ಹೋದ ದೇಹದಲ್ಲಿರುವ ಇಂದ್ರಿಯಗಳ ಪರಿಸ್ಥಿತಿ ಹೇಗಿತ್ತೋ ಹಾಗಿತ್ತಂತೆ ವಿದುರಾದಿಗಳಿಗೆ. ಯಾರಿಗೆ? ಧರ್ಮರಾಜಾದಿಗಳಿಗೆ. ವಿದುರ ನೋಡಿಕೊಳ್ಳ ಅಪ್ಪಿಕೊಂಡು ಹೇಳ್ತಾರಂತೆ, ಅಯ್ಯ ತೀರ್ಥಯಾತ್ರೆಗೆ ಹೋಗಿದ್ದೀರಾ? ಹೌದು. ನೀವು ಪವಿತ್ರ ಆಗ್ಲಿಕ್ಕಲ್ಲ, ತೀರ್ಥೀ ಕೊರುವಂತೆ ತೀರ್ಥಾಣಿ ಸಾಂತಸ್ಥೇನ ಗದಾಭೃತ, ತೀರ್ಥಗಳನ್ನೇ ಪವಿತ್ರ ಮಾಡ್ಲಿಕ್ಕೆ ಹೋಗಿದ್ದೀರಿ ನೀವು, ನೀವು ಪವಿತ್ರ ಆಗ್ಲಿಕ್ಕೆ ಹೋದದ್ದಲ್ಲ. ಇದು ಧರ್ಮರಾಜನ ಬಾಯಿಯಿಂದ ಬಂದಿರತಕ್ಕಂತಹ ಮಾತು. ಹೀಗೆ ನೋಡತಾ ಹೋಗುವಾಗ ಆ ಮಾರ್ಕಂಡೇಯರು ತಪಸ್ಸು ಮಾಡಿದಂತಹ ಸನತ್ಕುಮಾರರು ಎದುರಿಗೆ ಬರ್ತಾರೆ, ಕೇಳುತ್ತಾರೆ, ಇಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದೆಯಲ್ಲೋ ಮಹಾರಾಯ, ಏನು ಬೇಕು ನಿನಗೆ ನನ್ನಿಂದ, ಯಾವ ಆಸೆಯಿಂದ ನನ್ನ ಕರೆದೀಯ? ಅವಾಗಂತಾರೆ, ನನಗೆ ಜ್ಞಾನ ಬೇಕಾಗಿತ್ತು, ಪಾಠ ಬೇಕಾಗಿತ್ತು ನಿಮ್ಮಿಂದ, ಅದಕ್ಕೆ ಕರೆದೆ. ಈಗೂ ಉಂಟೆ, ನಮ್ಗೆ ರೆಡಿಮೇಡ್ ಆಚಾರ ಸಿಗ್ತಾರೆ, ರೆಡಿಮೇಡ್ ಎಲ್ಲ ಸಿಗ್ತಾರೆ, ಕಾದ್ಕೊಂಡಿರ್ತಾರೆ ಪಾಠಕ್ಕಾಗಿ, ನಾವು ಹೋಗಿ ಕೂಡೋದೇ ಕಷ್ಟ ಅಂತ ನಾವು ಅಂದ್ಕೊಂಡಿರ್ತೀವಿ. ಅಲ್ಲಿ ಆಚಾರ್ಯ ನೋಡ್ಲಿಕ್ಕಾಗೆ ಸಾವಿರಾರು ವರ್ಷಗಳ ತಪಸ್ಸು ಮಾಡಿದವರಿದ್ದಾರೆ. ಅವರು ಕೇಳಿದ್ರು ಏನೇನು ಬೇಕು, ಅನೇಕ ವಿಷಯಗಳು ಉಪದೇಶ ಕೊಡತ್ತಾ ಅಲ್ಲಿ ಕೇಳುತ್ತಾರೆ ಮಾರ್ಕಂಡೇಯರು, ಪಿತೃಗಳ ವಿಚಾರ ನನಗೆ ಹೇಳಿ ಅಂತ ಹೇಳಿದಾಗ ಅಲ್ಲಿ ಒಂದು ಕಥೆಯನ್ನ ಹೇಳುತ್ತಾರೆ. ಕಥಾ ಅಂದ್ರೆ ಎಂಥದ್ದು? ನೀವು 3D ಅಂತಿರದ, ಒಂದು ಕಡೆ ಆಡಿಯೋ ಬರ್ತಾ ಇರುತ್ತೆ, ಇನ್ನೊಂದು ಕಡೆ ವಿಡಿಯೋ ವಿಜುಲೇಷನ್ ನೋಡ್ತಾನೆ ಇರ್ತೀವಿ. ಆತರ ಅವರ ಜ್ಞಾನ ದೃಷ್ಟಿಗೆ ನಡೆದ ಕಥಾ ಕಾಣಿಸ್ತಾ ಇದೆ, ಇವರು ಹೇಳ್ತಾ ಇದ್ದಾರೆ. ಈ ತರ ನಡೆದದ್ದು ಹೇಳುತ್ತಾರೆ, ನಾನು ಕಂಡೆ ಅಂತ ಹೇಳುತ್ತಾರೆ ಮಾರ್ಕಂಡೇ. ಏನು ಕಂಡಿದ್ದೀರಾ? ಭರದ್ವಾಜ ಗೋತ್ರೀಯರಾಗಿರತಕ್ಕಂಥ 7 ಜನ ಬ್ರಾಹ್ಮಣರು ಮಾನಸ ಸರೋವರದ ತಪ್ಪಲು ಪ್ರದೇಶದಲ್ಲಿ ತಪಸ್ಸು ಮಾಡುತ್ತಾ ಇರುತ್ತಾರೆ, ಯೋಗಾಭ್ಯಾಸವನ್ನ ಮಾಡುತ್ತಾ ಇರುತ್ತಾರೆ. ಯೋಗಾಭ್ಯಾಸದಿಂದ ಭ್ರಷ್ಟರಾಗಿ ಬರುತ್ತಾರೆ. ಅಂದರೆ ಈ ವಿಶೇಷವಾದ ಯೋಗ ಮಾರ್ಗದಲ್ಲಿ ಹೋಗುವ ಕಾಲಕ್ಕೆ ಬೀಳೋದು ಏಳೋದು ಇದ್ದ ಮಾರ್ಗವೇ ಈ ಯೋಗ ಮಾರ್ಗ. ಯಾಕೆ? ನಮ್ಮದೇ ಹಿಂದಿನ ಕರ್ಮ ಇರುತ್ತಾದ್ದರಿಂದ ಬೀಳೋದು ಖಚಿತ, ಒಳ್ಳೆ ಕರ್ಮ ಇರೋದಾದ್ದರಿಂದ ಏಳೋದು ಖಚಿತ. ಆ ರೀತಿಯಾಗಿ ಬಿದ್ದವರು ಹುಟ್ಟಿದರು, ಲೋಕದಲ್ಲಿ ಬಂದರು, ಬ್ರಾಹ್ಮಣರ ಕೌಶಿಕ ಗೋತ್ರದರಾಗಿ ಬರ್ತಾ ಇದ್ದಾರೆ 7 ಜನ ಬ್ರಾಹ್ಮಣರು. ಒಬ್ಬ ಗುರುಗಳಲ್ಲಿ ಬರುತ್ತಾರೆ ಅಧ್ಯಯನ ಮಾಡಲಿಕ್ಕೆ ಬಂದಾಗ ಗುರುಗಳು ಹೇಳುತ್ತಾರೆ, ಅಪ್ಪ ಸಮಿತ್ತು ಪುಷ್ಪ ಎಲ್ಲ ತರಬೇಕು, ನನಗಿರೋದು ಒಂದು ಆಕಳು ಕರುವು, ಇದನ್ನು ಸ್ವಲ್ಪ ಮೇಯಿಸಿಕೊಂಡು ಬನ್ನಿ. ಅವರು ಆಕಳ ಕರುವನ್ನ ಗೊತ್ತಾಯ್ತಲ್ಲ ಏನ್ ಕಥೆ ಅಂತ, ಚೂಚ ಎಲ್ಲ ಗೊತ್ತಾಯ್ತು. ಅದು ಸ್ವಲ್ಪ ವಿಷಯ ಇದೆ ನಮಗೇನಿರುತ್ತೆ ಗೊತ್ತಾ? ವಿಷಯ ಗೊತ್ತಾಗಿರುತ್ತೆ, ಆಳವಾಗಿ ಗೊತ್ತಿರಲ್ಲ. ಆಳಕ್ಕೆ ಹೋದ್ರೆ ಸಾಕಷ್ಟು, ಇನ್ನೇನಿಲ್ಲ. 7 ಜನ ಆಕಳು ಕರವನ್ನ ಕರ್ಕೊಂಡು ಹೋದ್ರು. ಬಂದಿತ್ತ? ಈಗ ಬಂದಿಲ್ಲಲ್ವಾ? ಸರಿ, ಹಾಗಾದ್ರೆ ಧೈರ್ಯವಾಗಿ ಹೇಳ್ತೇನೆ, ಯಾಕಂದ್ರೆ ಆಚಾರ ಹೇಳಿದ್ದೇ ಹೇಳಬೇಕು ಅಂದ್ರೆ ಸ್ವಲ್ಪ ನಂಗೆ ಸಂಕೋಚ ಆಗುತ್ತೆ. ಯಾಕೆ ಅವರು ಅದೇ ಪುಸ್ತಕ ಹಿಡ್ಕೊಂಡು ಬಂದ್ರು, ಹರಿವಂಶ ಶ್ರಾದ್ದ ಅಂದ ಕೂಡಲೇ ಹರಿವಂಶ ಪ್ರಧಾನ ಗ್ರಂಥ, ಗರುಡ ಪುರಾಣವೂ ಹೌದು, ಗರುಡ ಪುರಾಣ ವಿಶೇಷವಾಗಿರತಕ್ಕಂಥದ್ದು. ಅದರಲ್ಲಿ ಗರುಡ ಪುರಾಣ ಅಂದ್ರೆ ನಾವು ಹೆದರ್ಕೊಂತೀವಲ್ವಾ, ಅದು ಯಾವಾಗ ಕೇಳಬೇಕು? ಸತ್ತಾಗ ಕೇಳಬೇಕು. ಅದು 10 ದಿನ ಮೈಲಿಗೆ ಒಳಗೆ ಕೇಳುವ ಪುರಾಣ, ಬಹಳ ಜನ ಕೇಳ್ತಾರೆ. ಅಲ್ರಿ, ಅವ್ರು ಮೈಲಿಗೆ ಮುಗಿದಿದೆ, ಇವತ್ತು ಮಂಗಳ ಅಂತೆ, ಹಾ ಕೇಳ್ಬೋದಾ ಅಂತ ಕೇಳಿದ್ರು ಯಾರು? ಇಲ್ಲ, ಅದು ಕೇಳಿದ್ರೆ ಮಂಗಳ, ಇಲ್ಲ ಕೇಳದಿದ್ರೆ ಅಮಂಗಳ ಅನ್ನೋದ್ಬಿಟ್ರು. ಪುರಾಣವೇ ಅಮಂಗಳ, ಮೈಲಿಗೆ ಪುರಾಣ ಅನ್ನೋ ಕಲ್ಪನೆ ಬಂತು. ಸ್ವಲ್ಪ ಅದರಿಂದ ಪಕ್ಷಮಾಸದ ಪರ್ಯಂತ ಹೊರಗೆ ಬಂದಿದ್ದಾರೆ. ನಿತ್ಯ ಕೇಳಬಾರದು, ಯಾರನ್ನ ಕೇಳಿದೆ? ಒಂದು ವೇಳೆ ಗರುಡ ಪುರಾಣ ಆ ಸತ್ತ ಕಾಲಕ್ಕಲ್ಲದೆ ಪಕ್ಷಮಾಸ, ಈಗ ನೀವು ಪಕ್ಷಮಾಸಕ್ಕೆ ತಂದಿದ್ದೀರಲ್ಲ, ಆಗೂ ಅಲ್ಲದೆ ಮಾಮೂಲು ಕಾಲಕ್ಕೆ ಕೇಳಿದ್ರೆ ಏನಾಗುತ್ತೆ ಅಂತ ನಾನು ಕೇಳಿದೆ. ಹೋಗ್ಬಿಡ್ತೇನೆ, ಕೇಳಿದವರು ಹೋಗ್ಬಿಡ್ತಾರೆ.
ಹೇಳ್ತಾರೆ. ಆದ್ರಿಂದ ಈ ಗರುಡ ಪುರಾಣ ಕೇಳಬಾರದು ಅಂತ. ಇನ್ನಾ ಕೆಲವರಲ್ಲದೆ ಏನೋದು ಅಂದ್ರೆ ಆ ಗರುಡ ಪುರಾಣ ಪುಸ್ತಕ ಮನೆಯಲ್ಲಿ ಇಡಬಾರದು ಅಂತ ಅಷ್ಟೂ ದೀಕ್ಷೆಯೂ ಬಹಳ ಜನಕ್ಕೆ ಧಾರಣ ಮಾಡಿಕೊಂಡಿದ್ದಾರೆ. ತಪ್ಪು. ಗರುಡ ದೇವರಿಗೆ ದೇವರು ಹೇಳಿದ ಪವಿತ್ರವಾದ ಭಗವಂತನ ವಾಕ್ಯಗಳು ಗರುಡ ಪುರಾಣ ಯಾರ ಮನೆಯಲ್ಲಿ ಇರುತ್ತೆ ಅವರ ಮನೆಯಲ್ಲಿ ಎಲ್ಲರಿಗೂ ಅಪಮೃತ್ಯು ತಪ್ಪುತ್ತೆ. ಗರುಡ ಪುರಾಣದ ಪ್ರೇತ ಕಾಂಡವೇ ಯಾರು ಕೇಳುತ್ತಾರೆ ಅವರಿಗೆ ಅಪಮೃತ್ಯು ತಪ್ಪುತ್ತೆ, ಮೃತ್ಯು ಬರೋದಿದ್ರೆ ಸರಿಯಾದ ಮೃತ್ಯು ಬರುತ್ತೆ. ಇಂಥ ಒಳ್ಳೆ ಗ್ರಂಥವನ್ನ ತಪ್ಪಾದ ಕಲ್ಪನೆಯಿಂದ ನಾವು ಹೊತ್ತುಕೊಂಡು ಹೋಗ್ತಾ ಇದ್ದೀವಿ. ಸರಿ, ಅದರಲ್ಲಿ ವಿಶೇಷವಾದ ಯಾವುದು ಅಂದ್ರೆ ಬ್ರಹ್ಮಕಾಂಡ ಅಂತ ಒಂದು ಕೂತಿದೆ. ತಾತ್ಪರ್ಯ ನಿರ್ಣಯ ಬೇರೆ ಅಲ್ಲ, ಭಾರತ ತಾತ್ಪರ್ಯ ನಿರ್ಣಯ ಬ್ರಹ್ಮಕಾಂಡ ಬೇರೆ ಅಲ್ಲ, ಎರಡೂ ಒಂದು ಸಮಾನವಾಗಿ ಬರುತ್ತೆ. ಅದಕ್ಕೆ ಆಚಾರ್ಯರು ಗಾರುಡೇ ಗಾರುಡೇ ಅಂತ ಪ್ರಮಾಣವನ್ನು ಕೊಡುತ್ತಾರೆ. ಸದ್ಯಕ್ಕೆ ಹರಿವಂಶದ ನಮ್ಮ ಕಥಾಭಾಗಕ್ಕೆ ಬಂದರೆ ಏಳು ಜನ ಬ್ರಾಹ್ಮಣರು ಆಕಳು ಕರವನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಸಿವೆ ಏನಾದರೂ ಮಾಡಿಸುತ್ತೆ, ಹಸಿವೆ ಏನಾದರೂ ಮಾಡಿಸುತ್ತೆ. ಪ್ರಾರಬ್ಧ ಧರ್ಮ ಬಲೀಯವಾದಾಗ ಆಕಳು ಕರವನ್ನು ಕರ್ಕೊಂಡು ಹೋದವರಿಗೆ ಆ ಕಾಡಿನಲ್ಲಿ ಹಾದಿ ತಪ್ಪಿತು. ತಿರುಗ್ತಾ ಇದ್ದಾರೆ ತಿರುಗ್ತಾ ಇದ್ದಾರೆ, ಹೊರಗೆ ಬರಲಿಕ್ಕಾಗ್ತಾ ಇಲ್ಲ. ಹಾಗೂ ಆಗುತ್ತೆ, ನೀವು ತಪೋವನಕ್ಕೆ ಹೋಗಿದ್ದೀರಾ ಸೋದೆಯಲ್ಲಿ, ಅಲ್ಲಿ ಹಾದಿ ತಪ್ಪಿ ದೇವರೇ ಕರ್ಕೊಂಡು ಬರಬೇಕು ನಿಮ್ಮನ್ನ, ಮತ್ತು ನೀವು ಬರ್ಲಿಕ್ಕಾಗಲ್ಲ, ಯಾರೋ ಒಬ್ರು ಬೇರೆಯವರು ಬರಬೇಕಷ್ಟೇ, ಅಲ್ಲೇ ಸುತ್ತಾಗ್ತಾ ಇರಬೇಕು. ಅಂತಹದ್ದು ಆ ಕಾಡಿನಲ್ಲಿ ತಿರುಗ್ತಾ ಇದ್ದಾರೆ, ತಿನ್ನಲಿಕ್ಕೇನು ಸಿಗಲಿಲ್ಲ, ಒದ್ದಾಡ್ತಾ ಇದ್ದಾರೆ. ಹಸಿವೆ ಹಸಿವೆ ಹಸಿವೆ, ಏನು ಮಾಡೋಣ ಅಂತ. ಆವಾಗ ನೋಡಿ, ಬ್ರಾಹ್ಮಣನಾದವನಿಗೆ ಬರಬಾರದಂತಹ ಬುದ್ಧಿ ಒಬ್ಬನಿಗೆ ಬಂತು. ಏನು ಬಂತು? ಈ ಆಕಳಿದೆಯಲ್ಲ, ಈ ಆಕಳನ್ನ ಕೊಂದು ಅದರ ಮಾಂಸ ತಿಂದು ಬಿಟ್ರೆ ಸಾಧ್ಯವೇ ಇಲ್ಲ ಬರಲಿಕ್ಕೆ. ಹೌದಲ್ವ ಅಪ್ಪ ಅಂತ ಬಂದಿದೆ. ಯಾರಿಗೆ? ವೇದ ಅಧ್ಯಯನ ಮಾಡುವ ಶುಚಿಯಾದ ಶುದ್ಧನಾದ ಅಂತಃಕರಣ ಒಳ್ಳೆದಿರತಕ್ಕ ಬ್ರಾಹ್ಮಣನಿಗೆ ಬಂದಿದೆ. ಅದಕ್ಕೆ ಹೇಳುತ್ತಾರೆ, ನಾನು ಮಿಸ್ಟರ್ ಕ್ಲೀನ್, ನನಗೆ ಸಮಾನ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತೀರಾ? ನಿಮ್ಮ ಹಿಂದಿನ ಕರ್ಮ ಯಾವುದು ಕೂತಿರುತ್ತೋ ಆ ಕರ್ಮಕ್ಕೆ ತಕ್ಕಂತೆ ಆ ಕ್ಷಣದಲ್ಲಿ ಬುದ್ಧಿ ದೇವರು ಕೊಟ್ಟು ಮೂಗು ಧಾರ ಹಾಕಿದಂತೆ ಸೆಳೆದು ನಿಮ್ಮನ್ನ ತಿಪ್ಪೆಯಲ್ಲಿ ಹಾಕಿಬಿಡುತ್ತಾನೆ. ಮಿಸ್ಟರ್ ಬ್ಲ್ಯಾಕ್ ಆಗಿ ಕೊಡಬೇಕಾಗುತ್ತೆ. ಅದರಿಂದ ನಮ್ಮ ವಶವಿಲ್ಲ ಇದು. ಅದಕ್ಕೆ ದಾಸರಂತಾರೆ, ಪ್ರಾರಬ್ಧ ಕರ್ಮಾಬ್ಧಿ ವೀಚಿಯೊಳು ಮುಳುಗಿಹರ. ಈ ಸಮುದ್ರ ಕರ್ಮದ ಸಮುದ್ರ ಬಂತು ಅಂದ್ರೆ ಕೊಚ್ಚಿಕೊಂಡು ಹೋಗ್ತಾ ಇರ್ತೀವಿ. ಬುದ್ಧಿ ಹೇಗೆ ಹುಟ್ಟುತ್ತೋ ಗೊತ್ತಿಲ್ಲ. ಅಂಥವರಿಗೆ ಆ ಬುದ್ಧಿ ಹುಟ್ಟಿತು. ಎರಡು ಪಾರ್ಟಿ ಆಯಿತು, ಅದರಲ್ಲಿ ನಾಲ್ಕು ಜನ ಒಂದು ವರ್ಗ, ಮೂರು ಜನ ಹುಟ್ಟಿದ ಮನೆಯಲ್ಲಿ ನಾಲ್ಕು ಜನ ಮಕ್ಕಳಿದ್ರೆ ಇಬ್ಬರು ಒಂದು ಪಾರ್ಟಿ ಇಬ್ಬರು ಒಂದು ಪಾರ್ಟಿ ಇರುತ್ತಾರೆ ಸಾಮಾನ್ಯ. ಹೌದಾ? ಮೆಂಟಲ್ ಸಿಂಕ್ರನೈಸೇಷನ್ ಎಂಬುದು ಹಾಗಿರುತ್ತೆ. ಹೌದಲ್ವ? ಹಾಗೆ ಸಾಮಾನ್ಯ, ನಾನು ಹೇಳಿದ್ದು ನಿತ್ಯ ಎಲ್ಲ ಕಡೆ ನಡೆಯೋದೇ ಇದು. ಅಲ್ಲೂ ಅಷ್ಟೇ, ಮೂರು ಜನ ಒಂದು ವರ್ಗ ಅಲ್ಲ, ನಿಮ್ಮಲ್ಲಿ ಇದೆಯಲ್ಲ ಗೊತ್ತಿಲ್ಲ ಇದೆ. ಒಂದು ಟೀಮ್ ಅಲ್ಲೇ ಬೇರೆ 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 ಟೀಮ್ ಇರುತ್ತೆ. ಅಭಿಪ್ರಾಯ ಟೀಮ್ ಎಲ್ಲ ಒಬ್ಬರೇ ಟೀಮೇ, ಒಂದೇ ಟೀಮೇ, ಊಟಕ್ಕೂ ಎಲ್ಲದಕ್ಕೂ ಸೇವೆಗೆ ಒಂದೇ ಟೀಮೇ. ಅಭಿಪ್ರಾಯ ವ್ಯಕ್ತಪಡಿಸೋ ಕಾಲಕ್ಕೆ ಟೀಮ್ಗಳೆಷ್ಟು ಅಂತ ಗೊತ್ತಾಗುತ್ತೆ. ಸತ್ಯವಾದ ವಿಚಾರ ಹೊರಗೆ ಬಂದ ಎಷ್ಟು ಖುಷಿಯಾಗುತ್ತೆ. ಹೌದು ಹೌದು ಹೌದು, ಇದೇ ಶಾಸ್ತ್ರ ಅನ್ಬೋದು ಸತ್ಯವಾದ. ಆದರೆ ನಾಲ್ಕು ಜನ ಒಂದಾದರೂ ಮೂರು ಜನ ಒಂದಾದರು, ಅದರಲ್ಲಿ ಒಬ್ಬರು ಹೇಳ್ತಾ ಇದ್ದಾರೆ ಆಕಳನ್ನ ಕೊಲ್ಲಲೇಬಾರದು. ಅದಕ್ಕೆ ಸಪೋರ್ಟ್ ಯಾರು ಬಂದ್ರು? ಮಿಕ್ಕ ಮೂರು ಜನ ಬಂದ್ರು. ನಾಲ್ಕು ಜನದಲ್ಲಿ ಒಬ್ಬ ಹೇಳಿದ, ಮಿಕ್ಕ ಮೂರು ಜನ ಕೊಲ್ಲಲೇಬಾರದು ಅಂತ ಬಂದ್ರು. ಇನ್ನು ಈ ಮೂರು ಜನ ಇದ್ದಾರೆ, ಈ ಮೂರು ಜನದಲ್ಲಿ ಒಬ್ಬ ಕೊಲ್ಲೋಣ ಅಂತ ಬಂದ. ಅದಕ್ಕೆ ಈ ಎರಡಕ್ಕೂ ಮಧ್ಯವರ್ತಿಗಳು ಇರ್ತಾರೆ, ಕೆಲವರು ಈ ಟೀಮಲ್ಲೂ ಸೇರಿರ್ತಾರೆ, ಆ ಟೀಮಲ್ಲೂ ಸೇರಿರ್ತಾರೆ.
ಹೌದು 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 ಅಲ್ಲ, ಪ್ರಾಮಾಣಿಕವಾಗಿರ್ತಾರೆ ಅವರು, ಪ್ರಾಮಾಣಿಕವಾಗಿ ಇಬ್ಬರು ಬೇಕಾಗಿರ್ತಾರೆ ಅವರಿಗೆ, ಅವರು ಒದ್ದಾಡ್ತಾ ಇರ್ತಾರೆ. ಅಂಥ ಒಬ್ಬ ವ್ಯಕ್ತಿ ಬಂದ. ಆ ವ್ಯಕ್ತಿ ಹೇಳಿದ, ನೋಡಿ ನಾವು ಬಿಡುವುದು ನೀವು ತಿನ್ನೋದು ಬೇಡ, ಏನು ಕೆಲಸ ಮಾಡಿದ್ರು ಬಿಟ್ಟರು ಎಲ್ಲರೂ ಬಿಡೋಣ, ತಿಂದ್ರೆ ಎಲ್ಲ ತಿನ್ನೋಣ, ಅಭಿಪ್ರಾಯ ಬೇರೆಗಳು ಬೇಡ ಅಂತ ಮಾಡಿದವ ಒಬ್ಬ ಬಂದ. ಬಂದು ಹೇಳಿದ, ಹಸಿವೆ ಆಗ್ತಾ ಇದೆಯಲ್ಲ, ನಾಲ್ಕು ಜನ ಬೇಡ ಅಂದ್ರು, ಈ ಮೂರು ಜನ ಬೇಕೇ ಬೇಕು ಅಂದ್ರು. ಕೆಲವು ಸಲ ನಾಲ್ಕು ಕಮ್ಮಿ ಆಗಿ ಮೂರೇ ಜಾಸ್ತಿ ಆಗ್ತಾ ಇರುತ್ತೆ, ವಾಯ್ಸ್ ಜಾಸ್ತಿ ಇರುತ್ತೆ. ಹೌದಾ? ಅಂತ ಕಾಲಕ್ಕೆ ಹೇಳಿದ, ಏನೇ ಆಗ್ಲಿ ಎಲ್ಲ ಏಳು ಜನ ತಿನ್ನೋಣ, ಆದರೆ ಒಂದು ಕೆಲಸ ಮಾಡಿ ತಿನ್ನೋಣ. ಏನು? ಶ್ರಾದ್ದ ಮಾಡಿ ತಿನ್ನೋಣ. ಅದು ಏನೇ ತಿಂದ್ರು ಪಿತೃಗಳಿಗೆ ಕೊಟ್ಟು ತಿನ್ನೋಣ. ಅವನ ಪಿತೃವರ್ತಿ ಅಂತ ಕರೆದು ಅಲ್ಲಿ ಹೆಸರುಗಳು ನನಗೆ ಟೈಮ್ ಇಲ್ಲ ಹೇಳಿ, ಅಷ್ಟ ಸುಂದರ ಅವರು ಜನ್ಮಗಳು ಪಡೀತಾ ಬರುತ್ತಾರೆ. ಒಂದೊಂದು ಜನ್ಮದಲ್ಲಿ ಏಳೇಳು ಜನಕ್ಕೆ ಏಳೇಳು ಹೆಸರುಗಳು ಬರುತ್ತೆ, ಏಳೇಳು ಹೆಸರುಗಳು ಅದ್ಭುತವಾದ ಹೆಸರುಗಳು ಬರುತ್ತೆ, ಅದರಲ್ಲಿ ಅದ್ಭುತವಾದ ತತ್ವಜ್ಞಾನ ಅಡಗಿ ಹೋಗಿದೆ. ಅದನ್ನು ನಾನು ಹೇಳುತ್ತಾ ಹೋದ್ರೆ ನನಗೆ ಏಳು ತಿಂಗಳ ಕಾಲ ಬೇಕಾಗುತ್ತೆ ನಿಮಗೆಲ್ಲ ಅದು ತೆಗೆದು ಹೇಳಬೇಕಾದ್ರೆ. ಸರಿ, ಅಲ್ಲಿ ವಿಶೇಷವಾಗಿ ಈ ಏಳು ಜನ ಸೇರಿ ಆ ಶ್ರಾದ್ದವನ್ನು ಮಾಡಿ ಆ ಗೋ ಮಾಂಸವನ್ನ ಭೋಜನ ಮಾಡುತ್ತಾರೆ, ಮಾಡಿ ತಿರುಗಿ ಬರುತ್ತಾರೆ. ಬಂದ ಮೇಲೆ ಗುರುಗಳು ಕೇಳ್ತಾರೆ, ಎಲ್ಲಯ್ಯ ಆಕಳು ಅಂದ್ರು, ಹುಲಿ ಬಂದು ತಿಂದು ಹೋಯಿತು. ಗುರುಗಳಿಗೆ ಸುಳ್ಳು ಹೇಳಬಾರದು, ಗುರುಗಳಿಗೆ ಸುಳ್ಳು ಹೇಳಬಾರದು, ಡಾಕ್ಟರ್ಗೆ ಸುಳ್ಳು ಹೇಳಬಾರದು. ಡಾಕ್ಟರ್ಗೆ ಸುಳ್ಳು ಹೇಳಿದರೆ ಟ್ರೀಟ್ಮೆಂಟೇ ಬೇರೆ ಆಗುತ್ತೆ ಅಲ್ಲೇ, ಹಾಗೆ ಗುರುಗಳಿಗೆ ಬೇರೆ ಆಗಿದರೆ ದೇವರ ಟ್ರೀಟ್ಮೆಂಟೇ ಬೇರೆ ಆಗುತ್ತೆ. ಅದಕ್ಕೆ ಎರಡು ದೋಷ ಬಂತು, ಒಂದು ಆಕಳ ಕೊಂದ ದೋಷ, ಗುರುಗಳಿಗೆ ಸುಳ್ಳು ಹೇಳಿದ ದೋಷ ಅಂತ ಎರಡು ಬಂತು. ಸತ್ತರು ಸತ್ತ ಮೇಲೆ ಏನಾದರೂ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಇವರು ಬೇಡರಾಗಿ ಹುಡುತ್ತಾರೆ. ಸಪ್ತವ್ಯಾಧಾಃ ದಶಾರಣೇಷು ಮೃಗಾಃ ಕಾಲಾಂಜರೇಗಿರೋ ಅಂತ ಅವರ ಆ ಶ್ರಾದ್ದ ಕಾಲಕ್ಕೆ ಒಂದು ಶ್ಲೋಕವನ್ನ ಹೇಳುತ್ತಾರೆ. ಇದೇ ಪಿತೃಗಳ ಶ್ಲೋಕವನ್ನೇ, ಈ ಕಥೆಯನ್ನೇ ಒಂದು ಶ್ಲೋಕ ರೂಪದಲ್ಲಿ ಹೇಳುತ್ತಾರೆ. ಬೇಡರಾಗಿ ಹುಟ್ಟಿದ್ರು, ಆದರೆ ಅಲ್ಲಿ ಹೇಳುತ್ತಾರೆ ಅವರು ಬೇಡರಾಗಿ ಹುಟ್ಟಿದ್ರು ಹಿಂದಿನ ಜನ್ಮದ ನೆನಪಿತ್ತರು. ಹೇಗ್ರಿ ಬಂತು ಅಂದ್ರು. ಅವಾಗ ಹೇಳುತ್ತಾರೆ, ಭಜನೆ ಮಾಡ್ತಿದ್ದಾರ ಆರನೇ, ಓ ಅವರು ಬೇಡರಾಗಿ ಹುಟ್ಟಿದ್ರು ಹಿಂದಿನ ಜನ್ಮ ನೆನಪು ಹೇಗೆ ಬಂತು ಅಂದರೆ ಶ್ರಾದ್ದ ಮಾಡಿದ್ದಕ್ಕೆ ಪಿತೃಗಳ ಅನುಗ್ರಹದಿಂದ ಅವರಿಗೆ ಹಿಂದಿನ ಜನ್ಮದ ನೆನಪು ಹಿಂದಿನ ಜನ್ಮ ಜ್ಞಾನ ಮರುಕಳಿಸಿತು. ಅದರಿಂದ ನೋಡಿದರಂತೆ ಯಪ್ಪ ಇನ್ನ ಈ ಜನ್ಮದಲ್ಲಿ ಎಚ್ಚರದಲ್ಲಿರಬೇಕು ಅಂದುಕೊಂಡು, ಆದರೆ ಆಗ್ಲಿಲ್ಲ. ಏನಾಯ್ತು? ಆ ಬೇಡರಾಗಿ ಹುಟ್ಟಿದ್ದಕ್ಕೆ ಆ ಜಾತಿಗೆ ತಕ್ಕಂತೆ ಪ್ರಾಣಿಗಳ ಹಿಂಸೆ ಮಾಡಲೇಬೇಕಾಯಿತು. ನೋಡಿ, ಬಲವಂತವಾಗಿ ಕರ್ಮ ಮಾಡಲೇಬೇಕಾಯಿತು. ಅವರಿಗೆ ಎಷ್ಟುವರೆಗೆ ಮಾಡಿದ್ರು? ತಮ್ಮ ಅಪ್ಪ ಅಮ್ಮ ಬದುಕಿದ್ದು ಅವರ ಆಹಾರ ವ್ಯವಸ್ಥೆ ಆಗೋ ಪರ್ಯಂತ ಆ ಬೇಡರ ಕರ್ಮ ಮಾಡಿದ್ರು. ನಂತರ ಬಿಲ್ಲು ಬಾಣ ಬಿಸಾಡಿದ್ರು, ಹಿಂಸೆ ಕೊಡೋದನ್ನ ಬಿಟ್ಟರು, ತಪಶ್ಚರ್ಯ ಮಾಡಿದ್ರು, ಪ್ರಾಣ ಬಿಟ್ಟರು. ಅದಕ್ಕೆ ಏನಾಗಿ ಹುಟ್ಟಿದ್ರು ಅಂದರೆ ಜಿಂಕೆಯಾಗಿ ಹುಟ್ಟಿದ್ರು. ಮೃಗಾಹ ಕಾಲಾಂಚರೆಯಾಗಿರೋ ಆ ಮೃಗಗಳಾಗಿ ಹುಟ್ಟಿದ್ರು. ಮೃಗಗಳಾಗಿ ಹುಟ್ಟಿದವರಿಗೂ ಹಿಂದಿನ ಜನ್ಮದ ನೆನಪು ದೇವರ ನೆನಪು ಇದೆ ಅಲ್ರಿ. ಮನುಷ್ಯರಾದವರು ನಮಗೇ ಇಲ್ಲ, ಮೃಗಗಳಿಗಿದೆ ಅಂತ ನಮ್ಗೆ ಗ್ಯಾರಂಟಿ ಏನು? ಅದಕ್ಕೆ ದಾಸರಂತಾರೆ. ದಾಸರ ಮಾತು ಅದು ಯಾವ ವಜ್ರದಲ್ಲಿ ಕೆತ್ತುತ್ತೀರೋ ನೋಡಿಕೊಳ್ಳಿ. ಹೇಳುತ್ತಾರೆ, ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ, ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ಅಂತ ಹೇಳುವಾಗ ದಾಸರೇನಂದ್ರು, ಕುಯೋನಿಗಳು ಬರಲು ಅಂಜೆ. ಕುಯೋನಿಗಳು ನಾನಾ ಪ್ರಾಣಿ ಜನ್ಮ ಬಂದ್ರು ನಾನು ಹೆದರಲ್ಲ ಅಂದ್ರು. ಯಾಕೆ? ಪ್ರಾಣಿ ಜನ್ಮ ಬಂದ್ರೆ ಏನು, ದೇವರು ತನ್ನ ನೆನಪು ಕೊಟ್ರೆ ಅದೇ ಸುಯೋನಿ ಆಗುತ್ತೆ. ಸುಯೋನಿ ಆದ್ರೂ ದೇವರ ನೆನಪೇ ಇಲ್ಲದಿದ್ರೆ ಸದ್ಯಕ್ಕೆ ನಾವಿದ್ದಂತೆ ಕುಯೋನಿಯೇ ಆಗುತ್ತೆ.
ಮನುಷ್ಯ ಜನ್ಮ ಬಂದ್ರು ಅದು ಕುಯೋನಿಯೇ, ದೇವರ ನೆನಪಿಲ್ಲದಿದ್ದರೆ. ಕುಯೋನಿ ಬಂದ್ರು ದೇವರ ನೆನಪಿದ್ರೆ ಸುಯೋನಿ ಆಗುತ್ತೆ. ಆ ಕೃಷ್ಣ ಮೃಗಗಳಿಗೆ ದೇವರ ನೆನಪು ಬರ್ತಾ ಇದೆ, ಹಿಂದಿನ ಜನ್ಮದ ನೆನಪು ಬರ್ತಾ ಇದೆ ನೋಡಿ. ಇಷ್ಟಾದರೂ ಆ ಜಿಂಕೆಯ ಲಕ್ಷಣ ಏನು? ಭಯ ಭಯ ಭಯ. ಯಾವಾಗ ಯಾರು ಹೊಡಿತಾರೋ ಅಂತ ಈ ಹತ್ತು ಕಡೆ ನೋಡ್ತಾ ಇರುತ್ತೆ, ಹೆದರ್ತಾ ಇರುತ್ತೆ, ಹೆದರ್ತಾ ಇರುತ್ತೆ. ಹೌದಾ? ಯಾಕ್ರಿ ಹೆದರುತ್ತಿದು ಅಂದ್ರು? ಹಿಂದಿನ ಕರ್ಮ ಅಂದ್ರು. ಬೇಡರಾಗಿ ನಾನಾ ಪ್ರಾಣಿಗಳನ್ನು ಹೆದರಿಸಿದ್ದಕ್ಕೆ ಹೆದರೋ ಜನ್ಮ ಬಂತು. ಈಗ ಅರ್ಥ ಆಯ್ತಾ? ಕೃಷ್ಣಾಜಿನ ಬಳಸ್ತೀರಿ, ಅದಕ್ಕೆ ಅನೇಕ ಜನ ಪ್ರಶ್ನೆ, ಅಯ್ಯೋ ಸಾಧು ಪ್ರಾಣಿಗಳಲ್ಲಿ ಪರಮ ಸಾಧು ಪ್ರಾಣಿ ಅದನ್ನ ಕೊಲ್ಲಲೇಬಾರದು, ಅದನ್ನ ಕೊಂದು ಅದರ ಚರ್ಮ ನಮ್ಮ ಬುಡಕ್ಕೆ ಹಾಕೊಂಡ್ರೆ ಅದರಷ್ಟು ಪರಮ ನಿಕೃಷ್ಟ ಕರ್ಮ ಯಾವುದೂ ಇಲ್ಲ, ಅದ ಮತ್ತೆ ನಾವ್ಯಾಕೆ ಕೃಷ್ಣಾಜನ ಹಾಕೋಬೇಕು ಅಂತ ಹೇಳ್ತೀರಲ್ಲ, ಸ್ವಾಮಿಯೇ ಎಲ್ಲ ಸೆಟಪ್ ಮಾಡಿದ್ದಾನೆ. ಅದು ಈಗ ಕೃಷ್ಣ ಮೃಗವಾಗಿ ಹುಟ್ಟಿದೆ, ಹಿಂದೆ ಏನು ಪಾಪಕರ್ಮಗಳು ಮಾಡಿದ್ದಕ್ಕೆ ಬಂದಿದೆಯೋ ಗೊತ್ತಾ ಅಂತ ಹೇಳ್ತಾ ಇದ್ದಾರೆ. ಶ್ರೀನಿವಾಸನೇ ಬೇಟೆಗೆ ಹೊರಟಾಗ ಏನು ಕೃಷ್ಣ ಮೃಗಗಳನ್ನು ಕೊಂದ ಅಂತ ಬರುತ್ತೆ. ಆ ರೀತಿಯಲ್ಲಿ ವಿಶೇಷವಾಗಿ ಅವರು ಕೃಷ್ಣ ಮೃಗಗಳಾಗಿ ಹುಟ್ಟಿ ಭಗವಂತನ ಚಿಂತನೆ ಮಾಡುತ್ತಾ ಮರುವ್ರತವನ್ನ ಮಾಡುತ್ತಾರೆ. ಮರುವ್ರತ ಅಂದ್ರೆ ಆಹಾರ ಇಲ್ಲ, ಹುಲ್ಲು ಇಲ್ಲ, ನೀರನ್ನು ಬಿಟ್ಟು ದೇವರನ್ನೇ ಚಿಂತನೆ ಮಾಡುತ್ತಾ ಪ್ರಾಣತ್ಯಾಗ ಮಾಡುತ್ತಾರೆ. ಆ ಮೃಗವಾಗಿ ದೇವರನ್ನೇ ಚಿಂತನೆ ಮಾಡಿದ ತಪಸ್ಸಿಗೆ ಆ ಮೃಗಗಳಿಗೆ ಎಷ್ಟು ಶಕ್ತಿ ಬಂತು ಅಂದರೆ, ಆ ಮೃಗಗಳು ಆ ತಪಶಕ್ತಿಯಿಂದ ತಿರುಗಾಡಿದ ಪ್ರಾಂತ, ಆ ಬೆಟ್ಟದ ಮೇಲೆ ಎಲ್ಲೆಲ್ಲಿ ಹೆಜ್ಜೆ ಹಾಕಿತ್ತೋ ಅಲ್ಲಲ್ಲಿ ಹೆಜ್ಜೆ ಕಲ್ಲಲ್ಲಿ ಮೂಡಿದೆ. ಅದು ಮಾರ್ಕಂಡೇ ಹೇಳ್ತಾರೆ, ನಾನು ನೋಡ್ತಾ ಇದ್ದೇನೆ ಆ ಪ್ರಾಣಿ ಹೆಜ್ಜೆ ಇಟ್ಟ ಕಡೆ ಕಲ್ಲಲ್ಲಿ ಹೆಜ್ಜೆ ಗುರುತು ಮೂಡಿದೆ, ಅಷ್ಟು ತಪಶಕ್ತಿ ಇದೆ ಅದಕ್ಕೆ. ಹಾಗಾದರೆ ಪ್ರಾಣಿ ಹೆಜ್ಜೆಗೇನೆ ಅಷ್ಟು ಹೆಜ್ಜೆ ಮೂಡಿದರೆ ನಮ್ಮ ಮಧ್ವಾಚಾರ್ಯ ಕಾಲಿಟ್ಟಾಗ ಪಾಜಕದಲ್ಲಿ ಹೆಜ್ಜೆ ಮೂಡೋದರಲ್ಲಿ ಏನು ಆಶ್ಚರ್ಯ? ಹೌದು, ಹಾಗೆ ನಮ್ಮ ವಿಶೇಷವಾಗಿ ವಾದಿರಾಜರ ಪಾದವೂ ಮೂಡದೆ, ಅದಕ್ಕೆ ನಾವು ಕಾಲಿಟ್ರೆ ಮೂಡಬೇಕಲ್ರಿ? ನಾವು ಕಾಲಿಟ್ರೆ ಏನು ಮೂಡಲ್ಲ, ಅವರಿಟ್ರೆ ಬಂತ? ನೀವು ನಿಮ್ ತಪಶಕ್ತಿ ಇದ್ರೆ ಬರುತ್ತೆ. ಬೆಳಿಗ್ಗೆ ಎದ್ದು ಕೂಡಲೇ ಕಾಫಿ ಕುಡಿಯೋದಷ್ಟೇ ಹೊರತು ತಪಶಕ್ತಿ ಗಂಟೆಗೆ ಹೋಗಲ್ಲ. ನಮ್ಮ ಹೆಜ್ಜೆ ನಮ್ಮ ಮನೆಯಲ್ಲೇ ಮೂಡಲ್ಲ, ಕಲ್ಲಲ್ಲೆಲ್ಲಿ ಮೂಡುತ್ತೆ? ಆದ್ದರಿಂದ ವಿಶೇಷವಾಗಿ ಆ ಮೃಗಗಳಾಗಿ ಅವರು ಪ್ರಾಣತ್ಯಾಗ ಮಾಡುತ್ತಾರೆ. ಇನ್ನ ಮೃಗಾಹ ಕಾಲಾಂಧರೆಗಿರೋ ಚಕ್ರವಾಕಾಹ ಶರದ್ವೀಪೇ, ನಂತರ ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿ ಬರುತ್ತಾರೆ ಶರದ್ವೀಪದಲ್ಲಿ. ಚಕ್ರವಾಕ ಪಕ್ಷಿಗಳಾಗಿ ಬಂದು ಅಲ್ಲಿ ವಿಶೇಷ ತಪಸ್ಸನ್ನು ಮಾಡುತ್ತಾ ಬರ್ತಾರೆ, ಚಿಂತನೆ ಮಾಡುತ್ತಾ ಅಲ್ಲಿ ಪ್ರಾಣ ಮಾಡುತ್ತಾರೆ. ಅದ್ಮೇಲೆ ಹಂಸಾಹ ಸರಸಿ ಮಾನಸೇ, ಮಾನಸ್ ಸರೋವರದಲ್ಲಿ ಹಂಸ ಪಕ್ಷಿಗಳಾಗಿ ಹುಟ್ಟಿ ಬರುತ್ತಾರೆ. ನೋಡಿ, ಒಂದೊಂದು ಜನ್ಮದಿಂದ ಕ್ಲೀನ್ ಆಗ್ತಾ ಬರ್ತಾ ಇದೆ. ಇಲ್ಲಿ ನೋಡಬೇಕಾಗಿದ್ದೇನು ಸಬ್ಜೆಕ್ಟ್? ಇಲ್ಲಿ ಶ್ರಾದ್ಧ ಮಾಡಿದ್ದಕ್ಕೆ ಅವರಿಗೆ ಪ್ರತಿಯೊಂದು ಜನ್ಮದಲ್ಲೂ ಹಿಂದಿನ ಜನ್ಮದ ನೆನಪು, ಭಗವಂತನ ನೆನಪು ಅಚ್ಚಳಿಯದೆ ಬರ್ತಾ ಇದೆ. ಇದು ಶ್ರಾದ್ಧದ ಪ್ರಭಾವ ಅಂತ ಬರ್ತಾರೆ. ನಂತರ ಅವರು ಹಂಸ ಪಕ್ಷಿಗಳಾಗಿ ಮಾನಸ ಸರೋವರದಲ್ಲಿ ತಪಸ್ಸು ಮಾಡ್ತಾ ಕೂತಿದ್ದಾರೆ. ಹೇಗೆ? ಒಂದೇ ಸೀದ ಲೈನ್ ಆಗಿ ಏಳು ಪಕ್ಷಿಗಳು ಕೂತಿವೆ, ನೋಡ್ಲಿಕ್ಕೆ ಬಹಳ ಚೆನ್ನಾಗಿದೆ. ನೋಡಿದ್ದವರೊಬ್ಬರು ಬಂದ್ರು, ಯಾರು ಅಂದ್ರೆ ವೈಭ್ರಾಜ ಅಂತ ರಾಜ. ವೈಭ್ರಾಜ ಅಂತ ರಾಜ ಒಳ್ಳೆ ವಿಶೇಷವಾಗಿರತಕ್ಕಂಥ ತನ್ನ ಸೈನ್ಯ ಹೆಂಡತಿಯರು ಎಲ್ಲರಿಂದ ಬಂದ ಆ ಮಾನಸರೋವರದಲ್ಲಿ ತನ್ನ ಹೆಂಡತಿಯರನ್ನೆಲ್ಲರಿಂದ ಕೂಡಿಕೊಂಡು ಐಜಾಡ್ತಾ ಇದ್ದಾನೆ. ಅವನಿಗೆ ಈ ಹಂಸ ಪಕ್ಷಿಗಳು ಕಣ್ಣಿಗೆ ಬಿದ್ದವು. ನೋಡುತ್ತಾನಂತೆ, ಛ, ಮನುಷ್ಯನಾಗಿ ತಪಸ್ಸು ಮಾಡಬೇಕಾದ ನಾನು ಸುಖದಲ್ಲಿ ಬಿದ್ದಿದ್ದೇನೆ, ಪಕ್ಷಿಗಳಾಗಿ ಎಷ್ಟು ಚೆನ್ನಾಗಿ ತಪಸ್ಸು ಮಾಡುತ್ತಾ ಇದೆಯಲ್ವಾ ಅಂತ ಅಂದುಕೊಂಡ. ಅಂದುಕೊಂಡು ಒಂದಂದುಕೊಂಡ, ಏನು ಈ ಪಕ್ಷಿಗಳಲ್ಲಿ ಒಂದು ಪಕ್ಷಿಯ ಮಗನಾಗಿ ಹುಟ್ಟಿದರೆ ನಾನು ಚೆನ್ನಾಗಿರುತ್ತೆ ಅಂದುಕೊಂಡ, ಆಸೆ ಪಟ್ಟ. ಆ ತೀರ್ಥ ಸ್ನಾನದ ಫಲ, ತೀರ್ಥದಲ್ಲಿ ಸ್ನಾನ ಮಾಡುವಾಗ ಏನಂದುಕೊಳ್ತೀವೋ ಅದಾಗುತ್ತೆ. ನೋಡಿ,
ಹೋದ. ಆ ತೀರ್ಥದಲ್ಲೇ ಇರತಕ್ಕ ಈ ಏಳು ಪಕ್ಷಿಗಳಲ್ಲಿ ಒಂದು ಪಕ್ಷಿ ಕಣ್ಣು ತೆಗಿತು ಈತ ನೋಡಿದ ಕಾಲಕ್ಕೆ. ನೋಡಿ, ಆ ಮಿಕ್ಕ ಪಕ್ಷಿ ಕಣ್ಣು ಮುಚ್ಚಿವೆ, ಒಂದು ಪಕ್ಷಿ ಕಣ್ಣು ತೆಗಿತು ನೋಡಿತಂತೆ. ಅದೇನ್ ನೋಡಿತ್ತು? ಈ ರಾಗ ಈಜಾಡೋದು ಎಲ್ಲ ನೋಡಿ ಅದಕ್ಕೂ ಸ್ವಲ್ಪ ಈ ತಪಸ್ಸು ಮಾಡಿ ಮಾಡಿ ಸಾಕಾಗಿತ್ತು, ಉಪವಾಸ ಸಾಕಾಗಿತ್ತು, ನಾನು ಈ ರಾಗನಂತೆ ಸುಖ ಪಟ್ಟರೆ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಬಂತು. ನೋಡಿ, ಅವಾಗ ಅಂದುಕೊಳ್ತಂತೆ, ಈ ರಾಗನ ಮಗನಾಗಿ ನಾನು ಹುಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಈತ ಕರೆಯಬಹುದು. ಅವಾಗ ಈತ ಹೀಗೆ ಅಂದುಕೊಂಡ ಕೂಡಲೇ ಮನಸ್ಸಿನಲ್ಲೇ ಎಲ್ಲ ನೋಡಿ ನಡೀತಾ ಇದೆ, ಯಾರು ಮಾತಿಲ್ಲ. ಈ ಪಕ್ಕ ಈ ಮೂರು ಅಂದ್ರೆ ನಾಲ್ಕು ಮೂರು ಸೆಟಪ್ ಅಲ್ಲಿ ಮೂರರಲ್ಲಿ ಒಬ್ಬರಿಗೆ ಈ ರಾಜನ ಮಗನಾಗಿ ಹುಟ್ಟಬೇಕು ಅಂತ ಆಲೋಚನೆ ಬಂತು. ಮಿಕ್ಕ ಇಬ್ಬರು ಸ್ನೇಹಿತರಿದ್ದಾರಲ್ಲ ಅವ್ರಿಗೆ ಅದು ಗೊತ್ತಾಗಿ ಎಲ್ಲ ತಪಸ್ವಿಗಳೇ. ಅವರು ಮನಸ್ಸಲ್ಲಿ ಅಂದುಕೊಂಡ್ರಂತೆ, ಈತ ಆ ರಾಜನ ಮಗನಾಗಿ ಹುಟ್ಟಿದರೆ ನಾವು ಮಂತ್ರಿಗಳ ಮಕ್ಕಳಾಗಿ ಹುಟ್ಟಿ ಈತನ ಹತ್ರ ಇರಬೇಕು ಅಂತ ಇಬ್ಬರು ಅಂದುಕೊಂಡಂತೆ. ಈ ಮೂರು ಜನ ಮನಸ್ಸಿನಲ್ಲಿ ನಡೆಯೋ ಗೊಂದಲ ಪಕ್ಕ ನಾಲ್ಕು ಜನಕ್ಕೂ ಕೇಳಿಸ್ತು. ಅವರು ಶಾಪ ಕೊಡ್ತಾ ಇದ್ದಾರೆ, ಏನು ನೀವು ಹಾಗೆ ಹುಟ್ಟಿ ಶಾಪ ಹೇಗಾಗುತ್ತೆ ಅಂದ್ರೆ, ಜ್ಞಾನ ಮಾರ್ಗದಲ್ಲಿ ಹೋಗುವವರಿಗೆ ಪುನಃ ಭೋಗ ಮಾರ್ಗದಲ್ಲಿ ಬಿದ್ದರೆ ಹೋಯ್ತು ಹಾಗಾಯಿತು, ಅವಾಗ ಅವರಿಗೆ ಎಚ್ಚರಾಗಿ ತಪ್ಪಾಯಿತು ಅಂತ ಬಿದ್ದಾಗ ಆ ನಾಲ್ಕು ಜನ ಹೇಳ್ತಾರಂತೆ. ಏನ್ ಹೇಳ್ತಾರೆ? ನಿಮ್ಮ ಮೂವರಲ್ಲಿ ಒಬ್ಬ ಪಿತೃವರ್ತಿ ಅಂತ ಇದ್ದೀರಲ್ಲ, ನೀವು ಶ್ರಾದ್ದ ಮಾಡಿಸಿದ್ದಕ್ಕೆ ನಮಗೆ ಜನ್ಮ ಜನ್ಮದಲ್ಲಿ ಒಳ್ಳೆ ಬುದ್ಧಿ ಬಂದಿದೆ, ಅದರಿಂದ ನಾವು ಹೇಳ್ತಾ ಇದ್ದೇವೆ ಮುಂದಿನ ಜನ್ಮ ವಿಶೇಷವಾಗಿ ನಾವು ಬ್ರಾಹ್ಮಣನ ಮಕ್ಕಳಾಗಿ ಹುಡುಕ್ತೇವೆ. ನೀವು ಅಂದುಕೊಂಡಂತೆ ಈ ರಾಜನ ಮಗನಾಗಿ ನಂತರ ಮಂತ್ರಿ ಮಕ್ಕಳಾಗಿ ನೀವು ಹುಡುತ್ತೀರಾ, ದೇವರನ್ನೇ ಮರೆತಿರ್ತೀರಾ. ನಾವು ಸಾಧನಾ ಮಾರ್ಗದಲ್ಲಿರುತ್ತೇವೆ, ಹೋಗುವಾಗ ನಿಮಗೆ ನೆನಪು ಕೊಟ್ಟು ಹೋಗ್ತೇವೆ ಅಂತ ಬಂದ್ರು. ರಾಜನ ಮಗನಾಗಿ ಬಂದ ಈ ಹುಡುಗ, ನಂತರ ವಿಶೇಷವಾಗಿ ಮಂತ್ರಿ ಮಕ್ಕಳಾಗಿ ಬಂದ್ರು ಇಬ್ಬರು ಬಂದ್ರು, ಚೆನ್ನಾಗಿತ್ತು. ಇಲ್ಲಿ ಬ್ರಾಹ್ಮಣನ ಮಕ್ಕಳಾಗಿ ನಾಲ್ಕು ಜನ ಬಂದ್ರು, ಅವರು ತಪಸ್ಸಿಗೆ ಹೊರಡ್ತಾ ಇದ್ದಾರೆ ಕಾಡಿಗೆ. ಅಪ್ಪನನ್ನ ಕರೆದು ಹೇಳ್ತಾರೆ, ಅಪ್ಪ ನಾವು ಕಾಡಿಗೆ ಹೋಗ್ತೀವಿ. ಹಲೋ, ಅಪ್ಪನ ಅಮ್ಮನ ಬಿಟ್ಟು ಕಾಡಿಗೆ ಹೋದ್ರೆ ನಮ್ಮನ್ನು ನೋಡ್ಕೊಳ್ಳೋರೆ? ಅವಾಗ ಹೇಳ್ತಾರೆ, ಹೆದರಬೇಡಿ, ಈ ರಾಜ ನಾಳೆ ಒಂದು ದಿವಸ ಕಾಡಿಗೆ ಹೋಗ್ತಾನೆ, ತಿರುಗಿ ಬರ್ತಾನೆ ರಾಜನ ಮಗ. ತಿರುಗಿ ಬರುವಾಗ ತುಂಬಾ ಜನ ಇರ್ತಾರೆ, ಮಧ್ಯ ತೂರಿಕೊಂಡು ಹೋಗಿ ಒಂದು ಶ್ಲೋಕ ಕೊಡ್ತೀವಿ, ಈ ಶ್ಲೋಕ ಹೇಳಿ ಆ ಮೂರು ಜನ ಮೂರ್ಛೆ ಬಿದ್ದು ಎದ್ದ ಮೇಲೆ ನಿಮಗೆ ಬೇಕಾದ್ದೆಲ್ಲ ಕೊಡ್ತಾರೆ ಅಂತ ಒಂದು ಶ್ಲೋಕ ಕೊಟ್ಟು ಹೊರಟೋಗ್ತಾರೆ. ಇಷ್ಟರೊಳಗೆ ಈ ಮೂರು ಜನ, ರಾಜನ ಮಗ, ಮಂತ್ರಿಗಳ ಮಕ್ಕಳು ಇಬ್ಬರು ಇರ್ತಾರಲ್ವ, ಅವರು ಚೆನ್ನಾಗಿ ಭೋಗದಲ್ಲೇ ಇರ್ತಾರೆ. ಈ ರಾಜನ ಮಗನಿಗೆ ಮದುವೆ ಆಗುತ್ತೆ, ಮದುವೆ ಆಗುತ್ತೆ, ಒಳ್ಳೆ ಹೆಂಡತಿ ಬರ್ತಾಳೆ. ಆ ಹೆಂಡತಿ ಜೊತೆಗೆ ಉದ್ಯಾನವನದಲ್ಲಿ ವಿಹಾರ ಮಾಡ್ತಾ ಇರ್ತಾನೆ ಈ ರಾಜ. ವಿಹಾರ ಮಾಡುವಾಗ ಒಂದೆಡೆ ಕೂತಿರುವಾಗ ಅಲ್ಲಿ ಎರಡು ಇರುವೆಗಳು ಮಾತಾಡ್ತಾ ಇರುತ್ತೆ. ನೋಡಿ, ಈತನಿಗೆ ಹಿಂದಿನ ಜನ್ಮದ ಜ್ಞಾನದಿಂದ ಇರುವೆಗಳ ಭಾಷೆ ಗೊತ್ತು, ನಮಗೆ ನಮ್ಮ ಭಾಷೆ ಗೊತ್ತಿಲ್ಲ, ಕನ್ನಡ ಭಾಷೆ ಸರಿಯಾಗಿ ಗೊತ್ತಿಲ್ಲ. ಅದರಲ್ಲಿ ಕಾಯಿನ್ ವರ್ಡ್ಸ್ ಹಳೆ ಕನ್ನಡ ಬೇಕಾದ್ರೆ ನೋಡಿ, ಎಂಥ ಗಂಡಿದ್ರು ವಿಜಯದಾಸರ ಸುಳಾದಿಗಳಲ್ಲಿ ಬರುವ ಶಬ್ದಗಳನ್ನು ಬಿಡಿಸ್ಕೋಬೇಕಾದ್ರೆ ನೆಗದು ಬಿದ್ದು ಹಲ್ಲು ಮುರ್ಕೋಬೇಕು, ಅಂತಂತ ಶಬ್ದಗಳು ಹಾಕ್ತಾರೆ, ಒದ್ದಾಡ್ಬಿಡಬೇಕು, ತಲೆ ತಲೆ ಗಟ್ಟಿಸ್ಕೊಂಡ್ರೆ ಅರ್ಥ ಆಗಲ್ಲ, ನಾನು ಒಂದು ಗಂಡದಿಂದ ಬಂದ್ರೆ ಬಿದ್ದ ಅಂತ ಅರ್ಥ. ಅಂತದ್ದು ನಮ್ಗೆ ಕನ್ನಡವೇ ಗೊತ್ತಿಲ್ಲ, ಇರುವೆ ಭಾಷೆಯಲ್ಲಿ ಗೊತ್ತಿರುತ್ತೆ. ಆತನಿಗೆ ಗೊತ್ತಾಯಿತು ಅದರಲ್ಲಿ ಹೆಣ್ಣಿರುವೆ ಸಿಟ್ಟಾಗಿದೆ, ಗಂಡಿರುವೆ ಅದನ್ನು ಸಮಾಧಾನ ಮಾಡ್ತಾ ಇದೆ. ಆ ಎರಡರ ಮಾತು ಕೇಳಿ ಪಕ್ಕನೆ ನಕ್ಕ ರಾಜ. ಅಲ್ಲಿ ಯಾರೂ ಇಲ್ಲ, ಅದೇ ಇರೋದು. ಹೆಂಡತಿ ಕೇಳ್ತಾನೆ, ಯಾಕೆ ನಕ್ಕದ್ದು ನೀವು? ಇಲ್ಲ, ಇರುವೆ ನೋಡಿ ನಕ್ಕಿದೆ. ಅಲ್ರಿ, ನೀವು ತಪಸ್ವಿಗಳ ದೇವತೆಗಳ, ನಿಮ್ಗೆ ಹೇಗೆ ಬರುತ್ತೆ? ಮಾಮೂಲು ರಾಜ ನೀವು. ಅಲ್ಲ, ನೀವು ನಕ್ಕಿದ್ಯಾಕೆ? ನನ್ನನ್ನು ನೋಡಿಯೇ ನಕ್ಕಿತ್ತು, ಶುರುವಾಯ್ತು ಅವತ್ತಿಂದ. ಈ ಹುರಿದು ಬುಕ್ಕೋದು ಅಂತೊಂದು ಶಬ್ದ ಇರುತ್ತೆ, ಹುರಿದು ಬುಕ್ಕುತ್ತಾರಪ್ಪ ಅಂತ. ಆಗಾಯ್ತು ಆತನ ಪರಿಸ್ಥಿತಿ. ಹೇಗೆ ಹುರಿದು ಬುಕ್ಕಿದ್ದು ಅಂದ್ರೆ, ಆತನಿಗೆ ಪರಮ ವೈರಾಗ್ಯ ಬಂದು ಸಾಕು ಈ ಸಂಸಾರದಲ್ಲಿ ಇರಬಾರದು ಅಂತೇಳಿ ಕಾಡಿಗೆ ಹೊರಟ. ಅದಕ್ಕೆ ಹೆಂಡತಿ ಸಂತತಿ ಸಾವಿರವಾಗಲಿ, ಗೋಪಾಳ ಪುಟ್ಟಿ ಹಿಡಿಸಿದಲಯ್ಯ ಅಂದರು.
ಸರ್ ಆಕೆ ಹಾಗೆ ಹಿಡಿಸಿಲ್ಲ, ಗೋಪಾಲಮ್ಮ ಪುರಂದರದಾಸರ ಹೆಂಡತಿ ಹಾಗೆ ಹಿಡಿಸಿಲ್ಲ, ಇಲ್ಲಿ ಬೇರೆ, ಇಲ್ಲಿ ಬೇರೆ ರಹಸ್ಯವಿದೆ, ಮುಂದೆ ಬರ್ತಾ ಇದೆ. ಹಾಗೆ ಆಕೆ ತಾಟ ಕೊಟ್ಟು ಕಾಡಿಗೆ ಹೋಗುವಂತೆ ಮಾಡಿದರೆ ಕಾಡಿಗೆ ಹೋಗಿ ತಪಸ್ಸು ಮಾಡುತ್ತಾನೆ ಮಹಾನುಭಾವ. ಈ ಮಂತ್ರಿಗಳ ಮಕ್ಕಳು ಇಬ್ಬರು ಹೋಗ್ತಾರೆ, ಮೂವರು ಪ್ರಚಂಡರು, ವೇದ ವೇದಾಂಗ ಪಾರಂಗತರು. ಆದರೆ ದೇವರ ಕಡೆ ಮನಸ್ಸು ಬರಲಿಲ್ಲ ಇಂಥ ಜ್ಞಾನಿಗಳಿಗೂ ಅಷ್ಟು ವರ್ಷಗಳಾದರೂ. ಆವಾಗ ಸ್ವಪ್ನದಲ್ಲಿ ದೇವರು ಕಾಣಿಸ್ತಾರೆ, ನಾಳೆ ಬೆಳಿಗ್ಗೆ ನೀನು ರಾಜ್ಯಕ್ಕೆ ಹೋಗು, ತಿರುಗಿ ನಿಮ್ಗೆ ಒಳ್ಳೆದಾಗುತ್ತೆ, ನಾರಾಯಣ ಕಾಣಿಸಿ ಹೇಳ್ತಾನೆ. ಅದಕ್ಕೆ ಅವರು ಸಂತೋಷದಿಂದ ತಿರುಗಿ ಬರ್ತಾ ಇರುತ್ತಾರೆ. ತಿರುಗಿ ಬರುವಾಗ ಎಲ್ಲಾ ಪ್ರಜೆಗಳು ಅಪ್ಪ ರಾಜ ಬಂದು ಬಿಡ್ತಾ ಇದ್ದಾರೆ ಅನ್ನೋ ಖುಷಿಯಿಂದ ಆತನ ಎದುರುಗೊಳ್ಳಿಕ್ಕೆ ಹೋದಾಗ ಈ ಬ್ರಾಹ್ಮಣ ಯಾರೋ ನಾಲ್ಕು ಜನ ಬ್ರಾಹ್ಮಣರ ತಂದೆ ಇರ್ತಾನಲ್ವ, ಆತ ತೂರ್ಕೊಂಡು ಬರ್ತಾನೆ. ತುಂಬಾ ಜನ ಸ್ವಾಮಿಗಳು ನೋಡ್ಲಿಕ್ ಬಂದಾಗ ಅತ್ತಿವರದನ್ನು ನೋಡ್ಲಿಕ್ ಹೋದಾಗ ಆಯ್ತು, ತೂರ್ಕೊಂಡು ಬಂದು ಮಧ್ಯದಲ್ಲಿ ಆ ಶ್ಲೋಕವನ್ನು ಗಟ್ಟಿಯಾಗಿ ಓದ್ತಾನೆ. ಯಾವ ಶ್ಲೋಕ ಇದೆ? ಸಪ್ತವ್ಯಾಧಾ ದಶಾರಣೇಶು, ನೀವೇ ನಾವೇ ಎಲ್ಲರೂ ಹೀಗೆ ಹುಟ್ಟಿದ್ದೀವಿ, ಮುಂದೆ ನಾವು ಪ್ರಸ್ಥಿತ ದೀರ್ಘ ಮಧ್ವಾನಂ, ನಾವು ದೀರ್ಘವಾದ ಭಗವಂತನ ಕಡೆ ಹೊರಟಿವಿ. ನೀವು ಯೂಯಂ ತೇಭ್ಯೋ ವಸೀದಥ, ನೀವು ಅವರಿಂದ ಉಳಿದು ಬಿಟ್ರಲ್ಲ ಅಂತ ಇಷ್ಟೇ ಶ್ಲೋಕ. ಅದು ಕೇಳಿದ ಕೂಡಲೇ ಆ ರಾಜ ಮಂತ್ರಿಗಳ ಮಕ್ಕಳು ಮೂರು ಜನಕ್ಕೂ ಹಿಂದಿನದ್ದು ನೆನಪಾಗಿ ಮೂರ್ಛಾಕ್ರಾಂತರಾಗಿ ಬಿಡ್ತಾರೆ. ಛೇನಂ ಬದುಕು ಹೀಗಾಯ್ತಲ್ಲ ಹೇಳುತ್ತಾರೆ. ಆ ಬ್ರಾಹ್ಮಣನು ಕೇಳ್ತಾರೆ, ಯಾರು ನೀನು ಹೇಳು? ಆ ನಾಲ್ಕು ಜನರ ಅಪ್ಪ ನಾನು. ಆ ನಾಲ್ಕು ಜನ ಇದ್ದಾರೆ, ಹೊರಟಿದ್ದಾರೆ, ಮತ್ತೆ ನಿಮಗಾಗಿ ಕಾಯುತ್ತಾ ಇದ್ದಾರೆ, ಹಾದಿಯಲ್ಲಿ ನೀವು ಬರ್ತೀರಿ ಅಂತ ಅಪ್ಪ ಅಂತ ಹೇಳಿ. ಆವಾಗ ಆ ರಾಜ ಏನು ಮಾಡುತ್ತಾನೆ, ತನ್ನ ಮಗನಿಗೆ ಪಟ್ಟ ಕೊಡ್ತಾನೆ. ಆ ಮಗ ಯಾರು ಅಂದ್ರೆ ಅವರ ಅಪ್ಪನೇ. ಯಾರು? ಈ ಹಂಸ ಪಕ್ಷಿಯ ಮಗನಾಗಿ ಬರಬೇಕು ಅಂತ ಕೇಳಿಕೊಂಡಿದ್ದಲ್ಲ ಆತನೇ ಈತನ ಮಗನಾಗಿ ಬಂದ. ಆತನಿಗೆ ವಿಶೇಷವಾಗಿ ಪಟ್ಟ ಕಟ್ಟಿ ಹೊರಟು ಹೋಗ್ತಾ ಇದ್ದಾರೆ. ಏನು ಕಾಡಿಗೆ, ಮೂರು ಜನ ಕಾಡಿಗೆ ಹೊರಟಾಗ ಈ ರಾಜನ ಹೆಂಡತಿ ಹೊರಟು, ನಾನು ಬರ್ತೇನೆ ಅಲ್ಲ, ಇಲ್ಲಿ ಕಾಟ ಕೊಟ್ಟಿದ್ದು ಸಾಕಾಗಿಲ್ವಾ, ಇನ್ನ ಕಾಡಲ್ಲೂ ಕಾಟ ಕೊಡ್ತೀಯಾ ನೀನು ಅಂತ ಕೇಳಿದಾಗ ಆವಾಗ ಬಾಯಿ ಬಿಟ್ಟು ಹೇಳುತ್ತಾಳೆ. ಏನ್ ಹೇಳ್ತಾಳೆ ಗೊತ್ತಾ? ನಿಮಗೆ ಇರುವೆಗಳ ಭಾಷೆ ಬರುತ್ತೆ ಅಂತ ನನಗೆ ಮೊದಲೇ ಗೊತ್ತು. ಹೌದಾ? ಮತ್ತಾಗಿಷ್ಟು ಕಾಟ ಕೊಟ್ಟೀಯ? ಅಷ್ಟೇ ಅಲ್ಲ, ನೀವು ಮಹಾಯೋಗಿಗಳು ಅಂತ ನಿಮಗೆ ಇವಾಗ ಗೊತ್ತಾಗಿದೆ. ಆ ಶ್ಲೋಕ ನೋಡಿದಾಗ ನನಗೆ ಮೊದಲೇ ಗೊತ್ತು. ಇವಲೇ ನಿನ್ನ? ಹೌದಾ? ಮತ್ತೆ ನೀನ್ಯಾರು? ನಿಮಗೆ ಈ ಸಂಸಾರದಲ್ಲಿ ಬಿದ್ದು ಯೋಗದ ಕಡೆ ಮನಸ್ಸು ಬರದಿದ್ದರೆ ಬುದ್ಧಿ ಬರಲಿ ಅಂತ ನಾನೇ ಬೇಕಂತ ಕಾಟ ಕೊಟ್ಟೆ, ಒಳ್ಳೇದಾಗಲಿ ಅಂತ ಕಾಟ ಕೊಟ್ಟೆ. ಯಪ್ಪ, ನಮ್ಮೊಮ್ಮೆ ಇಂಥ ಒಳ್ಳೆ ಕಾರ್ಯ ಮಾಡಿದರೆ ಇನ್ನು ಕಾಟ ಕೊಟ್ಟಿದ್ದು ಒಳ್ಳೇದಕ್ಕಾಯ್ತು, ನೀನ್ಯಾರು ಅಂತ ಕೇಳುತ್ತಾರೆ. ನಾನು ಯಾರೋ ಅಲ್ಲ, ನೀವು ಕೊಂದು ತಿಂದ ಆಕಳೆ ನಾನು. ಎಂಥ ಆಯ್ತು ನೋಡಿ. ಸರಿ, ಈ ಕಥೆಗಳೆಲ್ಲ ಬಂತು ನಮಗೆ, ಭಾರತ ಭಾಗವತ ಎಲ್ಲದಲ್ಲಿ ಕಥೆಗಳಲ್ಲಿ ಸರಪಳಿಯಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತೇವೆ. ವಿಜಯದಾಸರು ಹೇಳ್ತಾರೆ, ಹೊಳ್ಳಾನಂತಾರೆ, ಎಲ್ಲಿ ಹೋಗ್ತಾ ಇದೆ ಕಥೆಗಳಲ್ಲಿ. ಅದಕ್ಕಂದ್ರೂ ಎಲ್ಲದಕ್ಕೂ ಸೂತ್ರ ಯಾವುದು? ಶ್ರಾದ್ದ ಮಾಡಿದ್ದಕ್ಕೆ ಇಷ್ಟು ಉನ್ನತಿ ಆಯಿತು. ಅಂದ್ರೆ ನೀವು ಕೂಡ ಯಾರು ಹೊಡೆದು ಶ್ರಾದ್ದ ಮಾಡಿ ಅಂತ ಹೇಳ್ತಾ ಇಲ್ಲ. ಶ್ರಾದ್ದ ಮಾಡಿದ್ದಕ್ಕೆ ಎಲ್ಲ ಹಿಂದಿನ ಜನ್ಮದ ನೆನಪು ಬಂತು. ನಮಗಷ್ಟು ಬರುವುದು ಬೇಡಪ್ಪ, ಈ ಜನ್ಮದಲ್ಲಿ ನಾವು ಮಾಡಬೇಕಾದ ಸಾಧನೆ ದೇವರ ನೆನಪು ಸದಾ ಬರಲಿ ಅಂತ ಶ್ರಾದ್ದ ಮಾಡಬೇಕು, ಶ್ರಾದ್ದದ ಪ್ರಯೋಜನ ಅದು ಅಂತ ಹೇಳಿದರು. ಇಷ್ಟಾದರೂ ಕಥೆ ಮುಗಿಲಿಲ್ಲ. ನೀವು ಎಲಿಮೆಂಟರಿ ಲೆವೆಲ್ ಇಷ್ಟು ನೀವು ಕೇಳಿದ್ರಲ್ವಾ ಕಥೆ, ಇದು ಬೇಬಿ ಸಿಟ್ಟಿಂಗ್ ಲೆವೆಲ್ ಕಥೆ ಅಂತಾರೆ ವಿಜಯದಾಸರು. ಚಿಕ್ಕ ಹುಡುಗರ ಬೇಬಿ ಸಿಟ್ಟಿಂಗ್ ಅಂತ ಹಾಕ್ತಾರಲ್ಲ ಆ ಕಥೆ ಅದು. ಇವನಿನ್ನ ಇನ್ನೇನ್ ಕಥೆ ಕೇಳಬೇಕು? ಒಬ್ಬನೇ ಸ್ವಾಮಿ, ತತ್ರ ತತ್ರ ಸ್ಥಿತೋ ವಿಷ್ಣು, ತತ್ತಚ್ಛಕ್ತಿ ಪ್ರಬೋಧಯನ್, ಏಕ ಏವ ಮಹಾಶಕ್ತಿ ಕುರುತೇ ಸರ್ವಮಂಗಸ. ಒಬ್ಬನೇ ಸ್ವಾಮಿ ಇಷ್ಟು ಜನರೊಳಗೆ ನಿಂತುಕೊಂಡು ಆ ಏಳು ಜನರಲ್ಲಿ ನಿಂತು ಅವರ ಕರ್ಮಾನುಸಾರ ಆಕಳನ್ನ ಕೊಲ್ಲಿಸಿ ಆ ಪಾಪ ಕಟ್ಟಿಸಿ ಶ್ರಾದ್ದ ಮಾಡಿಸಿ ಈ ಜನ್ಮಗಳು ಕೊಡಿಸಿ ಅವರ ಮೂಲಕ ಇಷ್ಟು ಸಾಧನೆ ಮಾಡಿಸಿ ಅವರಿಗೆ ಸದ್ಗತಿ ಕೊಡಿಸಿದ್ದು ನಮ್ಮಪ್ಪ ಶ್ರೀಹರಿ ಎಂಬ ಎಚ್ಚರ ಬಂದರೆ ಅದು ಪೂರ್ಣ ಆಗುತ್ತೆ, ಇಲ್ಲದಿದ್ರೆ ಇಲ್ಲ. ಎಲ್ಲಾ ಮಾಡಿ ನೋಡಿ, ಒಳ್ಳೆ ಮೆರವಣಿಗೆ ಬರ್ತಾ ಇದೆ.
ಒಳ್ಳೆ ಮೆರವಣಿಗೆ ಬರ್ತಾ ಇದೆ. ಏನು ವಜ್ರ ಹಾರ ಹೀರ ಎಲ್ಲ ಹಾಕಿದ್ದಾರೆ, ಫ್ಲಡ್ ಲೈಟ್ಸ್ ಹಾಕಿದ್ದಾರೆ, ಹೂವಿನ ಹಾರ ಇದೆ, ಟ್ರಂಪೆಟ್ ಗೆಂಬೆಟ್ ಎಲ್ಲ ಇದೆ. ಯಾಕೋ ಎಲ್ಲರೂ ಆ ಮೆರವಣಿಗೆ ಹತ್ರ ಬರ್ತಾರೆ ಓಡೋಗ್ತಾರೆ, ಬರ್ತಾರೆ ಓಡೋಗ್ತಾರೆ. ಯಾಕೋ ಅರ್ಥ ಆಗಿಲ್ಲ. ಅದಕ್ಕಂದ್ರು ಬಂದ ಕಾಲಕ್ಕೆ ನೋಡ್ತಾರೆ ಎಲ್ಲ ಇದೆ, ಮಧ್ಯದಲ್ಲಿ ವ್ಯಕ್ತಿ ಕೂತಿದ್ದಾನೆ ಚೆನ್ನಾಗಿದ್ದಾನೆ, ಒಂದೇ ಇಲ್ಲ, ಪ್ರಾಣ ಇಲ್ಲ. ಪ್ರಾಣ ಇಲ್ಲದಿದ್ರೆ ಆ ಮೆರವಣಿಗೆ ಏನ್ ಮೆರವಣಿಗೆ? ಹೆಣದ ಮೆರವಣಿಗೆ. ಹಾಗೆ ನಾವು ಮಾಡುವ ಏನು, ಕೇಳುವ ಪಾಠ, ಹೇಳುವ ಪಾಠ, ಕೇಳುವ ಪ್ರವಚನ, ಹೇಳುವ ಪ್ರವಚನ, ಮಾಡುವ ಅನುಷ್ಠಾನ ಎಲ್ಲ ಅವ ಮಾಡಿ ಮಾಡಿಸಿದ್ದಾನೆಂಬ ಎಚ್ಚರ ಒಂದು ಪ್ರಾಣ ಇಲ್ಲದಿದ್ದರೆ ಇಷ್ಟೂ ಮಾಡಿದ ಸಾಧನೆ ಹೆಣದ ಮೆರವಣಿಗೆ ಆಗಿಬಿಡುತ್ತೆ. ಅದು ವಿಜಯದಾಸರು ಅರಣ್ಯಕಾಚಾರ್ಯರು ಆಚಾರ್ಯರು ಕೊಟ್ಟದ್ದನ್ನೇ ಎಚ್ಚರ ಕೊಡುತ್ತಾರೆ. ಎಲ್ಲ ಸ್ವಾಮಿ ಮಾಡಿ ಮಾಡಿಸಿದ ಎಂಬ ಎಚ್ಚರವೇ ಬಾರದಿದ್ರೆ ನಿನ್ನ ಸಾಧನೆ ತುಪ್ಪದ ಬಿಂದಿಗೆ ತೊಪ್ಪನೆ ಬಿತ್ತಲ್ಲೋ ತಿಪ್ಪೇಲಿ ಹಿರಿದ್ರು. ಸಾಧನೆ ಮಾಡಿದ್ದೆಲ್ಲ ತಿಪ್ಪೇಲಿ ಬಿಡುತ್ತೆ ಯಾವಾಗ? ಅವ ಮಾಡಿಸಿದ್ದಾನೆ ಎಂಬ ಎಚ್ಚರ ಇಲ್ಲದಿರುವಾಗ. ಹಾಗಾದರೆ ಶ್ರಾದ್ದ ಮಾಡುವ ಕಾಲಕ್ಕೆ ಏನಿರಬೇಕು? ಮತ್ತು ಕೊನೆಗೆ ಕನ್ಕ್ಲೂಷನ್ ಏನು? ಒಬ್ಬನೇ ಸ್ವಾಮಿ ನನ್ನಲ್ಲಿ ನಿಂತು, ಹೋದ ನಮ್ಮವರಲ್ಲಿ ನಿಂತು, ಬಂದ ಪಿತೃಗಳಲ್ಲಿ ವಿಶ್ವೇ ದೇವತೆಗಳಲ್ಲಿ ನಿಂತು ನನ್ನ ಮೂಲಕ ಶ್ರಾದ್ದ ಮಾಡಿಸ್ತಾ ಇದ್ದಾನೆ. ಪದಾರ್ಥಗಳಲ್ಲಿ ಅವನೇ ಇದ್ದಾನೆ, ಮಂತ್ರಗಳಲ್ಲಿ ಅವನೇ ಇದ್ದಾನೆ, ತಂತ್ರದಲ್ಲೂ ಅವನೇ ಇದ್ದಾನೆ. ಈ ಶ್ರಾದ್ದ ಅವನೇ ಮಾಡಿಸಿ ಅವನ ರೂಪಗಳನ್ನ ಅವನೇ ಸ್ವೀಕಾರ ಮಾಡಿ ಅವನೇ ನಮ್ಮ ಪಿತೃಗಳಿಗೆ ಸದ್ಗತಿಯನ್ನ ಕೊಟ್ಟು ನನ್ನನ್ನು ಉದ್ಧಾರ ಮಾಡುತ್ತಾ ಇದ್ದಾನೆ. ನಮಸ್ವಾಮಿ ಹರಿರ ನಿತ್ಯಂ ಸರ್ವಸ್ವತಿ ರೇವಚ ಅಂತ ಕೊನೆಗೊಂಡಿಟ್ಟ ಶ್ರಾದ್ದ ಭಗವಂತ ನಗನಗತಾ ಸಂತೋಷಗೊಳ್ಳುತ್ತಾನೆ. ಇಲ್ಲ, ಎಲ್ಲ ಮಾಡಿದ ಮೇಲೆ ನಾ ಮಾಡಿದೆ, ನಾ ತಂದೆ, ಇವರು ಬಂದ್ರು, ಇವರು ತಿಂದ್ರು, ಅವರು ಹೋದ್ರು ಅಂದ್ರೆ ಎಲ್ಲ ಸೇರಿ ಏನಾಗುತ್ತೆ ಅಂದರೆ ಮಾಣಿಕವ ಕೊಟ್ಟು ಅಂಗಡಿಯೋ ಅಜೀವಾನ ಪಡೆದಂತಾಗುತ್ತೆ. ನೀವು ಯಾರು ಅಂಥವರಲ್ಲ. ನೀವು ವಿಶೇಷವಾಗಿ ಏನು ಶ್ರಾದ್ದಕ್ರಿಯೆ ಮಾಡುತ್ತಾ ಇದ್ದಾರೆ ರಾಘವೇಂದ್ರ ರಾಯರದು, ವಿಶೇಷವಾಗಿ ಅವರಂತರ್ಯಾಮಿ ಭಗವಂತ ಪ್ರೀತನಾಗಿ ಆ ಕಾರ್ಯದಿಂದ ಅವರ ಮೂಲಕವಾಗಿ ವಿಶೇಷವಾಗಿ ಅವರ ಮಕ್ಕಳ ಮೂಲಕವಾಗಿ ಮಾಡಿಸ್ತಾ ಇದ್ದಾನೆ. ಆ ಮಾಡಿಸಿದ್ದನ್ನೇ ನನ್ನ ಮೂಲಕ ನುಡಿಸಿದ್ದಾನೆ ಅಂತ ನನ್ನ ನಂಬಿಕೆ. ಯಾಕಂದ್ರೆ ನಮ್ಮ ರಾಮಚಂದ್ರಾಚಾರ್ಯ ಗರಡಿಯಲ್ಲಿ ಇದ್ದಿರುವಂತಹ ಯಾರಿಗೂ ಕೂಡ ಕರ್ಮಾನುಷ್ಠಾನ ಮಾಡುವಾಗ ಭಗವಂತನ ನೆನಪಿಲ್ಲದೆ ಮಾಡೋದು ಎಂಬುದು ಇಲ್ಲ ಅಂತ ನನ್ನ ನಂಬಿಕೆ. ವಿಶೇಷವಾಗಿ ಹಾಗೆ ತಯಾರು ಮಾಡಿದ್ದಾರೆ, ಹಾಗೆ ನಾವು ಆಗಬೇಕು. ಯಾಕಂದ್ರೆ ವಿಜಯಪ್ರಭುಗಳ ಆಶೀರ್ವಾದದಿಂದ ನಿಂತ ವ್ಯಕ್ತಿ ಇದು, ಅವರ ಬೆಂಬಲದಿಂದ ನಿಂತವರು ನೀವೆಲ್ಲ. ವಿಜಯರಾಯರ ಮಾತು ನಮ್ಮ ವಿಶೇಷ ಪ್ರಾಣ ಆಗಿರಬೇಕು, ಅವನ ನೆನಪು ಸದಾ ಬರಬೇಕು. ಅದಕ್ಕೆ ಹೇಳ್ತಾರೆ, ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ ಇಷ್ಟೇ ಸಾಕು. ಆ ರೀತಿಯಲ್ಲಿ ಯಾರು ಭಗವಂತ ಯಾರನ್ನ ಕರ್ಕೊಂಡು ಹೋಗಿದ್ದಾನೆ ಅವರನ್ನು ಉದ್ಧಾರ ಮಾಡಿಯೇ ಮಾಡುತ್ತಾನೆ ಎಂಬುದರಲ್ಲಿ ಸಂಶಯವಿಲ್ಲ. ನಾವು ಪ್ರವಚನ ಮಾಡಿದ್ದಕ್ಕೆ, ನಾವು ಶ್ರಾದ್ದ ಮಾಡಿದ್ದಕ್ಕೆ ಭಗವಂತ ಉದ್ಧಾರ ಮಾಡುತ್ತಾನಾ ಅಂತ ಸಂಶಯ ಬೇಡ. ಭಗವಂತ ಉದ್ಧಾರ ಮಾಡುವ ಸಂಕಲ್ಪ ಇದ್ದದ್ದರಿಂದಲೇನೆ ನಮ್ಮಿಂದ ಪ್ರವಚನ ಮಾಡಿಸಿದ, ಆಚಾರ್ಯರಿಂದ ಪ್ರವಚನ ಮಾಡಿಸಿದ, ಶ್ರಾದ್ದ ಮಾಡಿಸಿದ, ಇವುಗಳನ್ನ ನೆಪ ಮಾಡಿ ಸ್ವಾಮಿ ಆ ವ್ಯಕ್ತಿಯನ್ನ ಉದ್ಧಾರ ಮಾಡುತ್ತಾ ಇದ್ದಾನೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಅವರಿಗೂ ಅವರ ಕುಟುಂಬದವರಿಗೂ ಅವರಿಗೆ ಬೆಂಬಲರಾಗಿ ನಿಂತ ನಮ್ಮ ರಾಮಚಂದ್ರ ಆಚಾರ್ಯರಿಗೂ ಅವರ ಶಿಷ್ಯವರ್ಗ ಎಲ್ಲರಿಗೂ ಕೂಡ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತಿ ಮತ್ತು ವಿಶೇಷವಾಗಿ ಒಳ್ಳೆ ಜ್ಞಾನ ಕಾರ್ಯದಲ್ಲಿ ಸದಾ ತೊಡಗಿರ್ತಾರೆ ನಮ್ಮ ರಾಮಚಂದ್ರಾಚಾರ್ಯರು. ಅವರಿಗೆ ಹುರುಪು ಶಕ್ತಿ ಭಕ್ತಿ ವಿರಕ್ತಿ ಇದ್ದೇ ಇದೆ. ಹೌದು, ಪೂರ್ಣ ವಿರಕ್ತಿ ಬಹಳ ಇದೆ, ವಿರಕ್ತಿ ಇದೆ. ಎಷ್ಟು ವಿರಕ್ತಿ ಇದೆ ಅಂದ್ರೆ ನಾನು ಹೇಳಬೇಕಾಗಿಲ್ಲ. ಅವರು ಬಂದದ್ದೆಲ್ಲ ಅದಕ್ಕಾಗಿ ತುಂಬುತ್ತಾ ಇರುತ್ತಾರೆ. ಭಕ್ತರ ಕೈಗೆ, ಬ್ರಾಹ್ಮಣರ ಕೈಗೆ, ಎಲ್ಲರ ಕೈಗೆ ತುಂಬಲಿಕ್ಕೆ ತಾವು ತುಂಬಿ ತನ್ನೆಲ್ಲ ತುಂಬುತ್ತಾ ಇರುತ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಅವರ ಒಂದು ದೊಡ್ಡ ಕಾರ್ಯ. ಭಗವಂತ ಈ ರೀತಿಯಾದ ಒಂದು ವಿಭೂತಿಯನ್ನ ಇಟ್ಟು ಅವರಿಗೆ ಆ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ಅವರಿಗೆ 100 ವರ್ಷದ ಆಯುಷ್ಯ ಕೊಟ್ಟು ಭಗವಂತ ಇಂತಹ ಕಾರ್ಯ ಸದಾ ಮಾಡಿಸಲಿ. ಅವರಿಗೆ ಸಹಕಾರ ಕೊಟ್ಟು ಅವರಿಂದ ನೀವು ಪುನೀತರಾಗುವಂತಹ ಭಾಗ್ಯ ನಿಮಗೆಲ್ಲರಿಗೂ ಸದಾ ಭಗವಂತ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡುತ್ತೇನೆ. ಶ್ರೀಕೃಷ್ಣ.
ಎರಡನೆಯ ಉಪನ್ಯಾಸ ಇಬ್ಬರು ವಿದ್ವಾಂಸರಿಗೂ ವಿಷಯವನ್ನು ನಾನು ಹೇಳಿರಲಿಲ್ಲ. ಈ ಸಭೆಯ ಕೇಂದ್ರ ಸೂಕ್ತ ಅಂತ ತಮಗೆ ಭಗವಂತ ಪ್ರೇರಣೆ ಮಾಡ್ತಾನೆ, ಅದನ್ನೇ ತಾವು ಆರಿಸ್ಕೋಬೇಕು ಅಂತ ಹೇಳಿದ್ದೆ. ಮಾಡುತ್ತಾ ನಾವು ಏ ಶ್ರಾದ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಾಗ್ತಿಲ್ಲ. ಅಷ್ಟು ಹೇಳಿದ ಮೇಲೆ ತುಂಬಾ ತಗೊಳ್ಳೋದು ಬೇಕಾದಷ್ಟಿದೆ. ನಾವು ಭಾವಿಸ್ತಾ ಭಗವಂತ ಆ ಭಾಗ್ಯವನ್ನು ನಮಗೆಲ್ಲ ಕೊಡಲಿ. ನಮ್ಮಲ್ಲೊಂದು ಅದೇ ದೊಡ್ಡ ಕಲ್ಪನೆ ಅಂದ್ರೆ ಈ ಗರುಡ ಪ್ರಾಣ ಎಲ್ಲ ಸತ್ತಾಗ ಮಾತ್ರ ಹೇಳಿಸ್ಬೇಕು, ಮನೆಯಲ್ಲಿ ಪುಸ್ತಕ ಇಟ್ಕೋಬಾರದು ಅಂತ ತುಂಬಾ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅಧಿಕ ಮಾಸದ ಮಂಗಳದಲ್ಲಿ ಗರುಡ ಪ್ರಾಣನೇ ಕೊಟ್ಟಿದ್ದೆವು ಎಲ್ಲ ಮನೆಯಲ್ಲಿ ಇಟ್ಕೊಳ್ಳಿ. ಹಾಗೆ ದೈವಾಂಶ ಕೂಡ ಪುರಂದ್ರದಾಸ ಆರಾಧನೆ ಸಮಯದಲ್ಲಿ ಕೊಟ್ಟಿದ್ದು ಎರಡನ್ನು ಇಟ್ಟುಕೊಂಡು ನಾವು ಭಗವಂತದಲ್ಲಿದ್ದಾನೆ ಸನ್ನಿಹಿತನಾಗುತ್ತಾನೆ ಅಂತ ನಾವು ತಿಳಿಬೇಕು ಅನ್ನೋದನ್ನ ಆಚಾರ್ಯರು ತುಂಬಾ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ತರದ ಪ್ರವಚನಗಳು ಹೆಚ್ಚು ಹೆಚ್ಚು ನಾವು ಕೇಳ್ತಾ ಇದ್ದಾಗ ನಮ್ಮ ಮಾಡತಕ್ಕಂತಹ ಕರ್ಮಗಳನ್ನು ನಾವು ತಿದ್ಕೋಬಹುದು. ಕ್ರಿಯೆಗಳು ತುಂಬಾ ನಾವು ಮಾಡ್ತಾ ಇರ್ತವೆ, ಆ ಕ್ರಿಯೆಗಳನ್ನು ತಿದ್ಕೋಬೇಕು. ಮತ್ತೆ ಮುಖ್ಯವಾಗಿ ಜ್ಞಾನಕ್ಕಾಗಿ ಯಾವುದೇ ಒಂದು ಕಾರ್ಯ ಮಾಡಲಿ ಅದು ಸಣ್ಣ ಕಾರ್ಯಕ್ರಮ ಆಗಲಿ. ನಾನು ಹೇಳ್ತಿದ್ದೆ ಮನೆಯಲ್ಲಿ ಒಂದು ಮಗು ನಾಮಕರಣ ಮಾಡ್ತೀವಿ, ಒಂದು ಪ್ರವಚನ ಹೇಳಿಸ್ತದೆ. ಆ ಜ್ಞಾನದ ಮುಖೇನ ಅದನ್ನು ಆಚರಣೆ ಮಾಡಿದಾಗ ಭಗವಂತ ಹೆಚ್ಚು ಸ್ವೀಕಾರ ಮಾಡುತ್ತಾನೆ, ಅದಕ್ಕೆ ಪೂರ್ಣವಾದ ಪುಣ್ಯವನ್ನು ಕೊಡುತ್ತಾನೆ ಅಂತ ನಾವು ತಿಳಿಯಬೇಕು. ವಿಶೇಷವಾಗಿ ಈ ಪ್ರವಚನವನ್ನು ನಡೆಸಿಕೊಂಡಂತಹ ಇಬ್ಬರು ಸಿಗೋದಿಲ್ಲ, ಆಚಾರ್ಯರಂತೂ ತುಂಬಾ ತಾವು ಬಿಸಿ ಇರ್ತಾರೆ, ಆದರೂ ವಿಷಯವನ್ನು ತಿಳಿಸಿದಾಗ ತುಂಬಾ ಸಂತೋಷದಿಂದ ಒಪ್ಪಿ ತಾವು ನಡೆಸಿಕೊಟ್ಟಿದ್ದಾರೆ. ಅದಕ್ಕೆ ನನ್ನ ಆಚಾರ್ಯ ತಾಯಿಯ ಕುಟುಂಬದ ಪರವಾಗಿ ಅವರಿಗೆ ಅನಂತ ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ವಿಜಯದಾಸರ ಹುಟ್ಟೂರಾದ ಚಿಕ್ಕಲು ಬರವಿ, ಇನ್ನೊಂದು ವಿಜಯದಾಸರ ಅಸ್ತಂಗತರಾದಂತಹ ಚಿಪ್ಪಗಿರಿ, ಎರಡೂ ಕ್ಷೇತ್ರದಿಂದ ಅದರ ಪ್ರತಿನಿಧಿಗಳಾಗಿ ವಿಜಯದಾಸರ ಒಂದು ಅರ್ಚನೆಯನ್ನು ಮಾಡತಕ್ಕಂತಹ ಭಕ್ತರು ಬಂದಿದ್ದಾರೆ. ಅದು ಬಂದಿದ್ದು ವಿಜಯದಾಸರು ಇಲ್ಲಿದ್ದಾರೆ ಎನ್ನುವುದಕ್ಕೆ ಒಂದು ಸಾಕ್ಷಿಯಿಂದ ಒಂದು ಭಾವಿಸಿ ಮುಂದಿನ ಕಾರ್ಯಕ್ರಮದ ಕಡೆ ಗಮನವನ್ನು ಕೊಡಬೇಕು ಅಂತ ತಿಳಿಸಿಕೊಳ್ಳುತ್ತಾರೆ.